ಪೂಜಾರ್ರೆ ಅರ್ಚನೆ ಮಾಡಿದ್ರ? ನೀನ್ ಯಾವಾಗ ಅರ್ಚನೆಗೆ ಹೇಳಿದ್ದೆ? ಹೇಳಿಲ್ವಾ? ಸರಿ, ನಾ ಮಂಗಳಾರತಿನೇ ಸಾಕು ಎಕ್ಸಾಮ್ಗೆ. ಟೇಮ್ ವಿಟ್ಲ, ಏ ವಿಟ್ಲ, ನಿಂಗೆ ಹೇಳ್ತಾ ಇರೋದು ಈ ವೇಷದಲ್ಲಿ ಕಾಲೇಜ್ ಹೋಗ್ತೀಯಾ? ನಮ್ಮಪ್ಪ ಕೊಟ್ಟಿರೋದು ಇದೊಂದೇ ಎಸ, ಇನ್ಯಾ ಎಸ್ದಲ್ಲಿ ಪೂಜಾರಿ. ದಡ್ಡ ಮುಂಡೆ ಇದೆ, ಕೆಳಗಡೆ ನೋಡು. ಕೆಳಗಡೆನಾ? ಏನು ಕಾಣ್ತಾನೆ ಇಲ್ಲ? ನನ್ನ ಕೆಳಗೆ ಅಲ್ವ, ನಿನ್ನ ಕೆಳಗೆ ನೋಡು. ಅಯ್ಯೋ, ಪ್ಯಾಂಟ್ ಹಾಕೊಂಡ್ ನಿಕ್ಕರ ಹಾಕೊಂಡ್ ಬಂದಿಲ್ಲ. ಥ್ಯಾಂಕ್ ಯು ಪೂಜಾರೆ. ಅದ್ ಸರಿ ಗೌಡ್ರೆ, ಭಿಕ್ಷೆ ತಟ್ಟೆ ಇಟ್ಕೊಂಡ್ ನಿಂತ್ಕೊಂಡ್ಬಿಟ್ಟೀರಾ? ಛೇ, ಚಿಲ್ರೆ ಇಲ್ವಲ್ಲ, ಹಳ್ಳಿ ತುಂಬಾ ಬರೇ ಭಿಕ್ಷವ್ರೆ ಆಗ್ಬಿಟ್ರು. ನೋಡಿ, ಪ್ಯಾಂಟ್ ಹಾಕೊಂಡಿದ್ದೀನಿ, ನಿಕ್ಕರ್ ಅಲ್ಲ ಅಂತಾನೆ. ನನ್ನ ಭಿಕ್ಷಕ ಅಂತಾನೆ, ನನ್ನ ಗೌಡ್ರೆ ಅಂತಾನೆ. ಏನ್ ಪೂಜಾರಿ, ಅವ್ನು ಮೆಂಟ್ಲ? ಓ, ನೀವ್ ಹಳ್ಳಿಗೆ ಹೊಸಬ್ರಾ? ಅವನು ಮೆಂಟಲ್ ಅಲ್ಲ, ಸ್ವಲ್ಪ ಮರುವು ಜಾಸ್ತಿ. ನೋಡ್ರಿ ಹೆಂಗದೆ, ಇದು ಒಳಗಡೆ ಸಿನಿಮಾ ಹೆಂಗಿರ್ಬೋದು, ಬಾರ್ಜ ಹೋಗಣ. ಅಲ್ಕ, ನನ್ನ ಮಗನೇ, ಇದಕ್ಕೆ ಟೈಮ್ ಆಯ್ತು, ಟೈಮ್ ಆಯ್ತು ಅಂತ ಹೇಳಿದ್ದು. ಮತ್ತೆ ಅನ್ಕಂಡೆ ನಾನೆಲ್ಲೋ ಎಕ್ಸಾಮ್ ಟೈಮ್ ಆಗದೆ ಅಂತ ಅನ್ಕಂಡ್ರೆ ಬಡ್ಡೆ ತದ್ದೆ ಈ ಬೆತ್ತಲೆ ಸಿನಿಮಾ ನೋಡಕ್ ಕರ್ಕೊಂಡ್ ಬಂದ. ಎಕ್ಸಾಮ್ ಮುಂದರ್ಸಕ್ ಬರ್ಕೋಬಹುದು, ಈ ಸಿನಿಮಾ ನಾಳೆ ಸಿಗಕ್ಕಿಲ್ಲ, ಇವತ್ತ ಕಳಿಸೋ, ಬಾರ್ಜ ಹೋಗಣ. ಬೇಡ ಕಜ, ಎಕ್ಸಾಮ್ ಹೋಮ. ರಂಗ ರಂಗ ರಂಗ, ಎಲ್ಡ್ ಹೇಳ್ಬಿಟ್ಟದ ಮತ್ತೆ ನೋಡ್ಕೊಳಂಟಕವ. ನನ್ನ ಹತ್ರ ಕಾಸಿಲ್ಲ ಕಜ. ಬಾರ್ಜ ರಂಗ, ಸುರೋಬಿಟ್ಟೈತೆ ಬಾರ್ಜ. ಬಡ ತದ ಸೈಕಲ್ ನೋಡ್ ಬರ್ತೀನಿ ಟಿಕೆಟ್. ಪೋಸ್ಟ್ ಸ್ಟೇಷನ್ ಟೆನ್ಷನ್ ಕೊಡ್ತು, ಒಳಗಡೆ ಟೆನ್ಷನು ಟೆನ್ಷನು. ಮಗನೇ, ಈಗಲ್ಲ ಟೆನ್ಷನ್, ನಿಮ್ ಅಪ್ಪ ಬರ್ತಾವನೆ, ಒಳಗ್ ಕಳಿಸ್ತೀನಿ, ಆಮೇಲೆ ಅದ ನಿಂಗ್ ಟೆನ್ಷನ್. ಲೇ ರಂಗ, ಇಲ್ಲೇಂಜ ಮಾಡ್ತಿದ್ಯಾ? ಅವನಲ್ಲ, ಎಕ್ಸಾಮ್ಗೆ ಹೋಗ್ಲಿಲ್ವಾ? ಎಕ್ಸಾಮ್ಗೆ ಹೋಗ ಮೊದ್ಲು ಬಂದ್ವಿ, ನಿಮ್ ಮಗ ಸಿನಿಮಾಕ್ ಹೋಗ್ಮ ಅನ್ನ, ನಾ ಬ್ಯಾಡ ಬ್ಯಾಡ ಅಂತ ಬಡ್ಕಂಡೆ. ಆ ಬಡ್ಡೆ ಇದ ಬೆಣ್ಣೆ ಬೆಣ್ಣೆ ತರ ಐತೆ, ಇನ್ನು ಒಳಗಡೆ ತುಂಬಾ ಮಜಾ ಇರ್ತದೆ ಅಂತ ಹೊಂಟೋದ. ಇನ್ನೂ ಒಂದ್ ಮಾತು ಹೇಳ್ದ, ಎರಡೇ ಹೇಳ್ಬಿಟ್ ನೋಡ್ಕೊ ಬರ್ತೀನಿ, ಎಕ್ಸಾಮು ಮುಂದಿನ ವರ್ಷ ಬೇಕಾದ್ರೂ ಬರ್ಕೋಬಹುದು, ಅವ್ಳು ತೋರಿಸೋದು ಇನ್ನೊಂದ್ಕಿತ ಈ ಟೆಂಟ್ನಲ್ಲೇ ನೋಡಕ್ ಆಯ್ತದ ಅಂದ. ಹಂಗನ್ನ, ಆ ಮಸ್ಕಿರಿ ನನ್ ಮಗ. ಹೌದು, ನೀನ್ ಎಕ್ಸಾಮ್ ಹೋಗ್ಲಿಲ್ವಾ? ಯಾರಾದ್ರೂ ಬರ್ತಾರೆ, ಇಲ್ಲೇ ನಿಂತ್ ನೋಡ್ಕೊ ಅಂತ ಹೇಳಿ ಹೋದ. ಬೇಕಾದ್ರೆ ಟಿಕೆಟ್ ತಕೊಳ್ಳೋಣ, ನಾನ್ಗೆ ಎಕ್ಸಾಮ್ ಟೈಮ್ ಬರ್ತೀನಿ. ಜೋರಂಗ, ಎಂತ ಎಮೋಷನಲ್ ಸೀನ್ ಬಂದಿದ್ದು ಗೊತ್ತಿಲ್ಲ, ನಾನ್ ನೋಡ್ತಾ ನೋಡ್ತಾ ಎಮೋಷನಲ್ ಆಗ್ಬಿಟ್ಟೆ ಕಳ. ಬಡತದೆ ಬೇಗ ಬಂತ, ಅದಕ್ಕೆ ನಿಂಗೆ ಅಂದಿದ್ದು. ನಾನಿದ್ದು ನೋಡ್ತಾ ಇದ್ರೆ ಶಾನ್ ಮಗನ್ ಹೆಂಡ್ರು ಗೆತ್ತಿಗೆ ಬರ್ತೇವಳೆ ಕಳ್ಳ. ಹೌದಾ, ಶಾನ್ ಮಗನ್ ಹೆಂಡ್ರು ಹಿಂಗೆ ಮುಳುಗಾಡ್ತಾವಳ? ನಮ್ಮ ಅಪ್ಪನ ತರ ಮಾತಾಡ್ಬೇಡ ಕಳ್ಳ, ಅವತ್ ರಾತ್ರಿ ನಾನ್ ನಿನ್ ಕಿಸಿಯಾಗಿ ನೋಡ್ಲಿ ಅಂಜ. ತಿಂದು ತಿಂದು ತಿಮ್ಮಗಿಲ್ ತರ ಮೈ ಬೆಳೆಸ್ಕೊಂಡಿದ್ಯ ಹೊರತು ಬುದ್ಧಿ ಬೆಳೆಸ್ಕೊಂಡಿದ್ಯಲ್ಲ. ನೀನ್ ತಿಂಜ ಮಗ, ವರದಕ್ಷಿಣೆ 3 ಕೋಟಿ ಬರ್ತದೆ. ನಿನ್ ಮೂತಿಗೆ ವರದಕ್ಷಿಣೆ ಬೇರೆ ಕೊಡ್ತಾರೆ ಅಲ್ಲ, ಕತ್ಲ ತೋರ್ಸೋ ಬೆತ್ತಲ ಸಿನಿಮಾ ನೋಡೋ ನೀನು ಉದ್ದಾರ ಆದಿಯಲ್ಲ. ನಿನ್ನಣಗೂ ಇಲ್ಲ ಕಣವು, ನಾನ್ ನೋಡಿದ್ದು ಭಕ್ತ ಕುಂಬಾರ. ನಂಗ್ ಗೊತ್ತು ಮಗ, ನಿಮ್ ಅಪ್ಪಂಗೆ ಭಕ್ತ ಕುಂಬಾರಂಗೂ ಬೆತ್ತಲೆ ಸಿನಿಮಾಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಲೇ ಅಲ್ಕಟ್ ನನ್ ಮಗನೇ, ಕಾಲೇಜ್ ಮೆಟ್ಲತ್ತಿ 4 ವರ್ಷ ಆಯ್ತು, 4 ವರ್ಷದಿಂದ ಅದೇ ಕ್ಲಾಸ್ ಅಲ್ಲಿ ಇದೆಯಲ್ಲ, ನಿನ್ಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಲ್ಲ. ನೋಡ್ಲಾ ನೋಡ್ಲಾ ಪಾಂಡುನ, ಅವನು ನಿನ್ ಕ್ಲಾಸ್ ಅಲ್ಲಿ ಓದ್ದಂತಾನೆ, ಈಗ ನೋಡು ಅವನಿಗೆ ಕೆಲಸ ಸಿಕ್ಕಿದೆ. ನೀನು ಆ 3 ಜನ ಅಡ್ಡಾಡಿ ನನ್ ಮಕ್ಳ ಜೊತೆ ಸೇರ್ಕೊಂಡು ನೀನು ಹಾಳಾಗ್ತಿದ್ಯಾ, ನಮ್ ನೆಮ್ಮದಿನ ಕೆಡಿಸ್ತಾ ಇದ್ಯಾ. ಲೇ ಬೇವರ್ಸಿ ನನ್ ಮಗನೇ, ನಾನು ಈ ಬೇವರ್ಸಿ ಬಾಳ್ ಬಾಳ್ಲಿಲ್ಲ, ಬಾಳೋದು ಇಲ್ಲ. ಹೋಗಿ ಪಾಂಡು ಕಾಲ್ ಕೆಳಗೆ ನುಗ್ಗು, ಬುದ್ಧಿ ಬತ್ತದೆ. ಆ ಪಾಂಡು ಕೋಲಾರ ಚಿನ್ನ, ಇವನು ಚಿನ್ವೆ, ಎಲ್ಲೋ ನಿಮ್ ಕಣ್ಗೆ ಪರತ್ಕೊಂಡ್ಬಿಟ್ಟದೆ. ನಾ ಬರ್ತೀನಿ. ಎಲ್ಲಿಗ್ಲ? ನೀನೇ ಹೇಳ್ದಲ್ಲ ಆ ಪಾಂಡು ಕಾಲ್ ಕೆಳಗೆ ನುಗ್ಗು ಅಂತ, ಅದಕ್ಕೆ ಹೋಯ್ತೀನಿ. ಹೋಗು, ಮೊದ್ಲ ಕೆಲಸ ಮಾಡು. 4 ವರ್ಷದಿಂದ ಅದೇ ಕಾಲೇಜು, ಅದೇ ರೂಮು, ಅದೇ ಬೆಂಚು, ಅದೇ ನಿದ್ದೆ. ಆ ಕಾಲೇಜ್ ಇವರಪ್ಪ ನಾನು ಲೆಕ್ಚರರು, ಮಗ ಅಂತ ಹೇಳ್ಕೊಳಂಗಿಲ್ಲ, ಬಿಡೋಂಗಿಲ್ಲ. ಲೈ 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 ಲೈ, ಕೇಳ್ದೇನೆ ಕೇಳ್ದೇನೆ, ನಿನ್ ಮುದ್ದು ಬಗ್ಗೆ ಮಾತನ್ನ, ಇವನ್ ಎಕ್ಸಾಮಿನೇಷನ್ ಹೋಗಿ ನಾನು ಬರಿಬೇಕಂತನಲ್ಲ. ಏನು ಹಂಗ್ ಬರ್ಕೊಟ್ಬಿಡೋದಲ್ವಾ? ಸರಿಯಾದ ತಾಯಿ, ಸರಿಯಾದ ಮಗ, ಅಂದಿ ನನ್ನ ಮಗ. ಮಲಗಿರೋದ್ ನೋಡೆ, ನಾನು ಇಷ್ಟು ಬೈತಾ ಇದ್ದೀನಿ, ಹ್ಯಾಕ್ ಸಂಪಾಗ್ ನಿದ್ದೆ ಮಾಡ್ತಿದ್ದಾನಲ್ಲೇ ನಿನ್ ಮಗ. ಆ ಛತ್ರಿ ನನ್ನ ಮಕ್ಕಳು 3 ಜನಗಳ ಜೊತೆ ಸೇರ್ಕೊಂಡು ತ್ರಿಪೇಶ್ ಹೋಗಿ ಮಾಡ್ಕೊಂಡು ಬೀದಿ ಬಿಕಾರಿ ಆಗ್ಬೇಕು ಅಂತ ಅನ್ಕೊಂಡ ನಿನ್ನ ಮಗ. ಲೈ ಲೈ, ಆ ಪಾಂಡು ನೋಡೆ ಎಷ್ಟು ಚೆನ್ನಾಗಿ ಓದ್ಕೊಂಡು ಒಳ್ಳೆ ಕೆಲ್ಸಕ್ಕೆ ಬೇರೆ ಹೋಗ್ತಿದ್ದಾನೆ ಕಣೆ. ಯಾರ ಡಿಸ್ಟರ್ಬ್ ಮಾಡ್ತಿರೋದು? ರೀ ಬೈರಿ, ಚೆನ್ನಾಗಿ ಬೈರಿ, ಇಲ್ಲಾಂದ್ರೆ ನನ್ನ ಮಗು ನಿದ್ದೆ ಆಳಾಗೋಯ್ತದೆ. ನನ್ ಮಾತು ಸ್ವಲ್ಪ ಕೇಳೆ. ವೆರಿ ಡಿಸ್ಟರ್ಬ್, ಏನಮ್ಮ ಇವಾಗ? ಏನೂ ಇಲ್ಲ ನನ್ ಕಂದ, ನಿಮ್ ಅಪ್ಪನ್ನ ಬೈರಿ ಅಂತ ಹೇಳ್ತಾ ಇದ್ದೆ. ನೀನು 4 ವರ್ಷದಿಂದ ಒಂದೇ ಜಾಗದಲ್ಲಿ ಕೂತಿದ್ಯಂತೆ,
ಆ ಪಾಂಡು ಚೆನ್ನಾಗಿ ಓದಿ ಕೆಲ್ಸ ಗಿಡ್ಸ್ಕೊಂಡವನಂತೆ. ಅದಕ್ಕೆ ಅಪ್ಪನ್ಗೆ ಯಾಕಮ್ಮ ಇಷ್ಟೊಂದು ಹೊಟ್ಟೆ ಕಿಚ್ಚು? ಇಷ್ಟೊಂದು ಹೊಟ್ಟೆ ಕಿಚ್ಚು ಇಟ್ಕೊಂಡು ಹೆಂಗಪ್ಪ ಮಿಸ್ಟ್ ಅದೇ? ಹ್ಞೂ, ನಾ ಪಾಂಡು ನೋಡಕ್ ಹೋಯ್ತೀನಿ, ನಿದ್ದೆ ಎಲ್ಲ ಹಾಳ್ ಮಾಡಿದ್ರು. ಜೋ ಮಗ, ಜೋ ಮಗ. ಏನವ್ವ? ನಾ ಕರೆದ್ರೆ ಕೇಳ್ದಂಗೆ ಕುತ್ಕೊಂಡಿದ್ಯಾ ಅಜ್ಜ? ಅಪ್ಪ ಬೈಯೋದು ನಂಗೇನು ಕೇಳಬಾರ್ದಂತ ಕಿವಿಗೆ ಅತ್ತಿ ಇಕ್ಕಂಡಿವ್ನಿ. ಅಪ್ಪ ನಿಂಗೆ ಯಾಕ ಬೈತಾರೆ? ಸುವರ್ ನನ್ ಮಗನೇ, ತಿಂದು ತಿಂದು ಕೊಬ್ಬೆಲ್ಲ ನಿನ್ಗೆ. ಅಬ್ಬೋ, ಅಪ್ಪ ಯಾಕ ಗೊತ್ತಾ ಬೈತಾ ಇರೋದು? ನಿನ್ ಸೌತಿ ಮನೆಗೆ ಹೋಗಿದ್ನ ನಿನ್ ಗಂಡ, ಅದು ನಾನು ನೋಡ್ದೆ ಕಣವ್ವ. ಅದಕ್ಕೆ ಆ ಪಾರ್ಟಿ ಅರ್ಕತಾವನೆ. ಅಬ್ಬೋ, ನಾವು ಹೋದ್ಮೇಲೆ ವಿಚಾರಿಸ್ಕೋ. ಪೀಟಿಗೆ ಇಟ್ಟಿವ್ನಿ, ನಮ್ಮ ಅಪ್ಪನ ಕತಿಯ, ನೀವೇ ನೋಡ್ಕೊಳ್ಳಿ. ಜೋ ಕುಮಾರ, ಪಾಂಡು ಕೆಲ್ಸವಾಗಿ ಗಿಡ್ಸ್ಕೊಂಬಿಟ್ನಲ್ ಜಾ, ಏನಾರ ಮಾಡಿ ಪೀಟಿಂಗ್ ಇಟ್ಟು ಕೆಲ್ಸ ಸಿಗ್ದಂಗ್ ಮಾಡ್ಬೇಕಜ್ಜ. ಬಿಡತ್ತದೆ ಸಿನೇತಿಂಗ್ ಕೆಲ್ಸ ಸಿಕ್ಕದೆ, ನಾವು ಏನಾದ್ರು ಮಾಡಿ ಮುಂದಕ್ ಬರೋ ಅನ್ನೋದ್ ಬಿಟ್ಟು ಪಿಟ್ಟಿಂಗ್ ಇರ್ತಾನಂತೆ. ಈ ದಿನ ಪಾಂಡು ನಮ್ಮನ್ನ ನಿಭಾಯ್ತಾ ಇದ್ದ, ಅವನಿಂದ ಊರ್ನಾಗೆ ನಮ್ಗೊಂದ್ ಮರ್ಯಾದೆ ಇತ್ತು. ಮುಂದಕ್ ಹೆಂಗ್ಜ? ಕುಮಾರ, ನಾವು ಅವನ್ ಜೊತೆ ಹೊಂಟ್ಬಿಟ್ರೆ ಸಖತ್ ಐಡಿಯಾ. ಆದ್ರೆ ನಮ್ಮ ಅಪ್ಪ ಅಪ್ಪಕ್ಕಿಲ್ಲ. ಜೋ ರಂಗ, ನೀನ್ ಪಿಟ್ಟಿಂಗ್ ಮಾಸ್ಟರ್ ಆದ್ರು ಒಂದೊಂದ್ ಕಿತ ಚಾಣಿಕಿಂತ ಅಂತ ಹೇಳ್ತೇ ಕಜ. ಸುಮ್ಕೆ ಹಂಗ ಅಂದೆ ಕಜ. ಇಲ್ಲ ಕಜ, ನೀನ್ ಹೇಳಿದ್ದು ಕರೆಕ್ಟ್ ಆಗಿ ಅದೇ. ಜೋ ಅಟ್ಟಿಯವ್ರು ಒಪ್ಪ ರೇಂಜ, ಇದಾಗು ಕೆಲ್ಸೂಜ. ಜೋ ನಿಮ್ ಮಗಂಗು ನಿಮ್ ಅಪ್ಪಂಗೆ ಪಿಟ್ಟಿಂಗ್ ಇರ್ತ್ಯಾ? ಇದಾಯ್ಕಿಲ್ವಾ? ಜೋ ನಾವೆಲ್ಲ ಒಗ್ಗಟ್ಟಾಗಿ ಸಾಹಸ ಮಾಡ್ಬೇಕು, ಪ್ರಮಾಣ ಮಾಡಿ. ನಾವೆಲ್ಲ ಒಂದೇ, ಬೆಂಗಳೂರ್ಗೆ ಹೋಗವ. ಸರಿ, ಇದೇ ಕುಸಿನಾಗೆ ನೀರ ಕುಡಿ ಮಕ್ಕರ್ಜ. ಬೇಡ ಕಜ, ನಮ್ಮೂರ್ದಾಗೆ ನಾಟಕದವ್ರು ಬಂದವ್ರೆ, ಅಲ್ಲಿಗೆ ಹೋಗವ. ಬೆಳಿಗ್ಗೆ ಬೆಳಿಗ್ಗೆನೆ ನೀರ ಕುಡ್ದು ರೋಡ್ನೆ ಮನೆ ಅನ್ಕೊಂಡು ಮಲ್ಕೊಂಡ್ಬಿಟ್ಟವೆ ಬಡ್ಡೆ ತಾವು. ಯಾರ್ಯಾರು ಬಡ್ಡೆ ತಾವ್ರಿ? ರಂಗ ವಿಠಲ ದಡಿಯ ಹರಿ ಜೈ ಕುಮಾರ. ಇದ್ಯಾಕ್ರಲ್ಲ ನಿಮ್ ಕಣ್ಣಲ್ಲಿ ನೀರು? ಕಣ್ಣಲ್ಲಿ ಬರ್ದೆ ನೆಲ್ ಬರ್ಬೇಕ ಜಾ ನೀರು. ಲೋ ಸಿನೇಹಿತ, ನಮ್ಮನ್ನೆಲ್ಲ ಬಿಟ್ಟೋಯ್ತಾ ಇದೀಯಾ, ನಿಂಗ್ ದುಃಖ ಇಲ್ವೇಂಜ? ಏನ್ ಮಾಡಣೆ, ನಂಗೂ ದುಃಖ ಆಗ್ತಾ ಐತೆ, ಆದ್ರೆ ಡ್ಯಾಮಲ್ಲಿ ನೀರ್ ಬೋತಬಿಟ್ಟದೆ. ಪಾಂಡು, ಸಿಗರೇಟ್ಗೆ ಫಿಲ್ಟರ್ ಇದ್ದಂಗೆ ಇದ್ದೆ, ಫಿಲ್ಟರ್ ಹೋದ್ಮ್ಯಾಗ ಸಿಗರೇಟ್ಗೆ ನೆಲ್ಜಾ ಬೆಲೆ. ಪಾಂಡು, ನಮ್ಗೆಲ್ಲ ನಿನ್ ಒಬ್ನೇ ಬುದ್ಧಿವಂತನಾಗಿದ್ದೆ, ನಿನ್ನಿಂದ ನಮ್ಗೆ ಮರ್ಯಾದೆ ಇತ್ತು. ಈಗಾಗ್ಲೇ ಮನೇಲಿ ಹೋಗ್ಯಾಗ ಶುರು ಹಚ್ಕೊಂಡವ್ರೆ, ಇನ್ನು ಊರ್ನಾಗಿರೋರೆಲ್ಲ ಸೋಂಬೇರಿ ನನ್ನ ಮಕ್ಳು ಅಂತ ಪಿಂಡ ಐಕ್ಲು ಅಂತಾರೆ. ಅದಕ್ಕೆ ಓದ್ರಜ ಅಂತ ಬಡ್ಕತ್ತಿದ್ದೆ. ಓದ್ತಾನೆ ಇರ್ಲಿಲ್ಲುಜ, ನಮ್ ನಸೀಬ್ ಚೆನ್ನಾಗಿಲ್ಲ. ಪಾಂಡು, ನೀನ್ ಒಂಟೋದ್ರೆ ನನ್ ಸಣ್ಣಾಗೋಯ್ತೀನೋ? ಸಣ್ಣಾಗು ಚುರುಕಾಯ್ತಿಯೇ, ವಿದ್ಯೆ ದಪ್ಪ ಆಯ್ತದೆ. ಅಯ್ಯೋ ಬುಡ್ರಪ್ಪ, ನಾ ಪೇಟೆ ಹೋಗ್ಬೇಕು ಕಾಯ್ತವ್ರೆ. ನೀನ್ ಹೋಗು, ನಮ್ನು ಆದಷ್ಟು ಬೇಗ ನಿನ್ ಜೊತೆಗ್ ಕರ್ಸ್ಕೋ. ಅಯ್ಯೋ ಹಂಗೆಲ್ಲ ಆಯ್ಕಿಲ್ಲ ಕಣ್ರು, ಕಷ್ಟ ಆಯ್ತದೆ. ಆಗಾಕಿಲ್ಲ ಅಂದ್ರೆ ನಾನೀಗ ಚಕ್ರದಾಡಿ ಸಿಗಾಕಂತ ಸಾತ್ ಹೋಯ್ತೀನಿ. ಬೇಡಕೊಂಬರೋ, ಮುಂದಿನ ವಾರ ಬರ್ತೀನಿ, ತೀರ್ಮಾನ ಮಾಡುವ, ಸುಮ್ತಿರಲ್ಲ. ನೀನೇನ್ ಬರೋದ್ ಬೇಡ, ಹೋದ ತಕ್ಷಣ ಕಾಗ್ಜ ಬರಿ, ಅದ್ರಲ್ಲಿ ನಿನ್ ಅಡ್ರೆಸ್ ಕಳ್ಸು, ಈಕಿತ ಹೆಂಗನ ಪಾಸ್ ಮಾಡ್ತೀವಿ. ಸರಿ ಬತ್ತೀನಿ ಕಣ್ರೋ, ಬತ್ತೀನಿ. ಏ ಆರ್ ನೋಡಿತಾವ್ನೆ, ಅವನು ಕ್ಯಾಣ್ ಹತ್ತಿದ್ರೆ ಬಸ್ ನಿ ಮೇಲೆ ಹತ್ತಿಸ್ಬಿಡ್ತಾ ಕಣೋ. ಬತ್ತೀನಿ ಕಣ್ರೋ, ಬತ್ತೀನಿ ಕಣ ಬಿಟ್ಲ. ಏನ್ ಬತ್ತೀನಿ ಬತ್ತೀನಿ ಅಂತಿದ್ಯಾ? ನಾ ಏನ್ ಹುಡುಗಿನ? ಏ ಬಿಟ್ಲ, ನಾನು ಕಂಜ ಪಾಂಡು ನಿಮ್ ಚಡ್ಡಿ ದೋಸ್ತು. ನಾನು ನೋಡ್ತಾನೆ ಇದೀನಿ, ಏನ್ ಮಾಡ್ಬಾರ್ದು ತಪ್ಪು ಮಾಡಿದ್ರು ಅಂತ ಹಿಂಗ್ ಬಂದ್ ಬೈತಾ ಇದ್ಯಾ? ಡ್ರೈವರ್ಗೆ ಎಷ್ಟು ಕೊಬ್ಬಿರ್ಬೇಕಾರೆ, ನಿನ್ ದುಡ್ಡು ಕೊಡೋರ್ಗೆ ಇನ್ನೆಷ್ಟು ಕೊಬ್ಬಿರ್ಬಾರ್ದು. ಕೇಳ್ರಯ್ಯ, ಕಂಡಕ್ಟ್ರು ಕಂಡಕ್ಟರ್ ತರ ಆಗ್ಬೇಕು. ಪಾಂಡು ಕಜಾಮ. ಐ ಪಾಂಡು, ಗದ್ದೆ ಕಡೆ ಓಡಿಲ್ವಾ? ವಿಟ್ಲ, ನಾನ್ ಪಾಂಡು, ನಂಗ್ ಕೆಲ್ಸ ಸಿಕ್ಕದೆ, ನಾನ್ ಬೆಂಗ್ಳೂರ್ಗ್ ಹೋಯ್ತಾ ಇದೀನಿ. ಬೆಂಗ್ಳೂರ್ಗ್ ಹೋಯ್ತಾ ಇದ್ಯಾ? ಹ್ಮ್. ಟ್ರೈನ್ ಯಾಕೆ ಹೋಯ್ತಾ ಇದ್ಯಾ? ಹೊಸಲ್ ಹೋಗಿತ್ತಲ್ಲ. ಜಟ್ಕಾದಲ್ಲಿ ಹೋಯ್ತೀನಿ. ನನ್ನ ಮಗನೇ, ನೀನ್ ಜರ್ಮದ ಸರಿ ಹೋಗಲ್ಲ ಕಣೋ. ಅಯ್ಯೋ ಹಾರ್ ನೋಡಿದವ್ರೆ, ನಾ ಬತ್ತೀನಿ, ಬಂದೇ ಬಂದೆ. ಕಾಜ್ಗ ಬರಿಯದ್ ಬರಿಬೇಡ ಕಜ ಪಾಂಡು. ನಾಪಕ್ 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 ನಾಪಕ್ಲು
ನಾಪೋಕ್ಲು ಚೆನ್ನಾಗಿದೆ ಮೇಡಮ್. ನಾಪೋಕ್ಲು ಅಂದ್ರೆ ಏನರ್ಥ? ಎಲ್ಲಗೊಂದಿ ಒಳ್ಳು ಒಳ್ಕಲ್ಲ ಚೆನ್ನಾಗಿದೆ ಅರ್ಥ. ಏನೇನ್ ಅರ್ಥ ಇದೆ? ಸ್ವಲ್ಪ ಜಾಗ ಕೊಡ್ತೀರಾ? ಯಾಕೆ ಕೊಡ್ಬೇಕು? ಕೂತ್ಕೊಳ್ಳೋದಿಕ್ಕೆ. ನಾನೇನ್ ಮನಿ ಕಂಡಿದ್ದೀನ? ನಾನ್ ಈಗ ಮನಿ ಕತ್ತೀನ ಅಷ್ಟೇ. ಎತ್ರಿ ಸಮಾನ. ರೀ ಸ್ವಾಮಿ, ನಾನ್ ಕೂತ್ಕೊಳ್ಳೋದಕ್ಕೆ ಟಿಕೆಟ್ ತಗೊಂಡಿದ್ದೀನಿ ಗೊತ್ತಾ? ನಾನು ಫುಲ್ ಟಿಕೆಟ್ ತಗೊಂಡಿದ್ದೀನಿ. ಓಹೋ, ಎತ್ಕೊಳ್ಳಿ ಮನಿ ಕಬೇಕು. ಏನ್ ಎರಡು ಸೀಟು ಸೇರಿಸ್ಕೊಂಡ? ಅದೆಲ್ಲ ನೀವು ಬೇಡ್ರಿ, ನಾ ಮನೆ ಕೊಬೇಕು, ಒಂದು ಮಲ್ಕೋಬೇಕು. ತೋಡೋರಿ ಬಸ್, ನಿಮ್ ಅಪ್ಪಂದೇನ? ನಮ್ಮ ಅಪ್ಪಂದಾಗಿದ್ರೆ ಕ್ಯಾನ್ ಹಾಕ್ಬಿಟ್ಟು ಹೋಗಿ ಡ್ರೈವರ್ ಸೀಟ್ ಎಲ್ಲ ಕುಂತ್ಕೊಂಡ್ ಬಿಡ್ತಾ ಇದ್ದೆ. ಎತ್ಕೊಳ್ಳಿ ಇವಳ ಗಾಜ. ಈಗ ಏನ್ ಜಾಗ ಬಿಡ್ತೀಯ ನೀನು? ಇವ್ನು ಸೀಟ್ ಬಿಡ್ತಾ ಇಲ್ಲ ನೋಡ್ರಿ. ಜಾಗ ಬಿಡ್ರಿ. ಬಿಡಕ್ಕಿಲ್ಲ, ಯಾಕೆ ಟಿಕೆಟ್ ತಗೊಂಡಿಲ್ವ? ಟಿಕೆಟ್ ನೀವು ಮಾತ್ರ ತಗೊಂಡಿರೋದು ಲಗೇಜ್ಗೆಲ್ಲ. ಜಾಗ ಬಿಡ್ರಿ. ಹೇಳಿಲ್ಲ ಅವ್ರು ತೆಗೆಯ ಬೇಗ. ಆಯ್ತು ಆಯ್ತು, ತಗತೀನಿ ಬಿಡ್ರಿ. ಯಾಕೆ ಜನ ಹಿಡ್ದಂಗೆ ಆಡ್ತೀರಿ? ಏನ್ ದೇಶ ಜನ ಎಲ್ಲ ಸೀಟಿಗೆ ಸಾಯ್ತಾರಪ್ಪ. ಆನಂದ ನಾತಾಳಲಾರೆ. ಬಿಟ್ಟಿಲ್ ಪ್ರಶಾಂತ್, ವಾ ಒಳ್ಳೆ ಕಾಫಿ ಕುಡ್ಕೊಂಡು ಹೋಗ್ಬೇಡ, ಫ್ರೆಶ್ ಆಗುತ್ತೆ. ಒಂದು ಜಗ್ ಕಾಫಿನ ಬೀಳ್ತಾರಲ್ಲ ಸರ್, ತಂಗಿ ಕೊಡ್ಲಿ. ಒಂದ್ ಕಪ್ ಕಾಫಿ ಕೊಡಪ್ಪ. ಪಾಪ ಎಷ್ಟು ಹಸ್ಕೊಂಡಿದಾನ ಏನು, ಪ್ಲೇಟ್ ಬಿಡದೆ ತಿಂತಾವನ. ಏನಪ್ಪ ಅವ್ರು ಯಾಕೆ ಹಂಗ ತಿಂತಾರೆ? ಅವ್ರ ಮೋಟ್ಲೆ ಬಂದ್ರೆ ಪ್ಲೇಟ್ ತೊಳೆಯಂಗೇ ಇಲ್ಲ. ಓ ಅಂದ್ರೆ ಅವ್ರು ನಿಮ್ ಹೋಟೆಲ್ ಪ್ಲೇಟ್ ತೊಳೆಯೋರ? ತೊಳೆಯೋರಲ್ಲ, ನೆಕ್ಕೋರು. ಇಡ್ಲಿ ಸಾಂಬಾರ್ ತಿಂದು ಪ್ಲೇಟ್ ನೆಕ್ಕೋರು. ಅಯ್ಯಪ್ಪ, ಬಕಾಸುರನ್ ಕಥೆಯ ಕೇಳಿದ್ದೆ, ಓದಿದ್ದೆ, ಆದ್ರೆ ಸಾಕ್ಷಾತ್ ನೋಡಿರ್ಲಿಲ್ಲ. ಇವತ್ತು ದರ್ಶನ ಮಾಡಿದಾಗ ಶಿವನೇ, 495 ರೂಪಾಯಿ ತಗರಿ ಸ್ವಾಮಿ. ಐದುನೂರು ರೂಪಾಯಿ. ಐದು ರೂಪಾಯಿ ಚಿಲ್ಲರ್ ಕೊಡ್ರಿ. ಐದುನೂರು ರೂಪಾಯಿ ಕೊಡುವೀರ? ಐದು ರೂಪಾಯಿ ತೆಗೆದುಕೊಳ್ಳಿ. ಏ ಬರಪ್ಪ, ಇಲ್ಲ ಚಲ ಸಪ್ಲೈ ಮಾಡಿದೆ. ಮಾರ ಬಿಲ್ಲು ಕೊಡಿ. ಈ ಕೊಟ್ಟನಲ್ರಿ ತಮಾಷೆ ಬೇಡ. ಮಾರ ಬಿಲ್ಲು ಕೊಡಿ. ರೀ ಈ ಕೊಟ್ಟನಲ್ರಿ ರೀ ಸ್ವಾಮಿ, 495 ಬಿಲ್ ಆಗಿರುವುದು. 5 ರೂಪಾಯಿ ಕೊಟ್ಟಿದ್ದಾನೆ. ಯಾಕ ಹೆಂಗಾಯ್ತು ಮೈಗೆ? ಏನು ಮಿಸ್ಕಡೆ ಕತ್ತಿರಿ? 5 ರೂಪಾಯಿ ಕೊಡಿ. ಕೊಟ್ಟೇನ್ ನೋಡ್ರಿ ಒಳಗ. ನಾನು 5 ರೂಪಾಯಿ ಕೊಟ್ಟೆ. ತಮಾಷೆ ಮಾಡಕತ್ತಿರಿ ನೋಡ್ರಿ, ಒಳಗ ನೋಡ್ರಿ, ಗಲ್ದಾಗ ನೋಡ್ರಿ. ಇಷ್ಟು ಮಂದಿ ಮುಂದ ನನ್ ಮರ್ಯಾದೆ ಕಡೆ ಕತ್ತಿರಿ? ಎದಕ್ಕೆ ಸುಳ್ಳು ಹೇಳ್ತೀರಿ? ಸರ್ ಸರ್, ಏನ್ ಸರ್ ಗಲಾಟೆ? ನೋಡ್ರಿ ಸರ್, 500 ರೂಪಾಯಿ ನೋಟ್ ತಗೊಂಡು ಬಿಲ್ ಕೊಡ್ಲಿಲ್ಲ ಅಂತಾರ. ಎಂತದ ಸುಳ್ಳು ಹೇಳುವುದು? ಹಣವನ್ನು ಕೊಟ್ಟಿಲ್ಲ ನೀವು. ಯಾಕ್ರಿ ಸುಳ್ಳು ಹೇಳ್ತೀರಿ? ಅವ್ರ ಕೈನಲ್ಲಿ 500 ರೂಪಾಯಿ ನೋಡಿದ್ದು ನನ್ ಕಣ್ಣಾರೆ ನೋಡಿದಿನಲ್ರಿ. ಇಲ್ಲೇ ಇಲ್ಲೇ ಐತಿ ನೋಡ್ರಿ ಸಾಕ್ಷಿ. ಯಾಕೆ ಸರ್ ಹೀಗೆ ಮೋಸ ಮಾಡಬಹುದಾ? ಏನ್ರಿ ಮೋಸ ಆಗಿ ಸಂತಲ ಮಾತಾಡ್ತೀರಿ? ಅವ್ರ ಮುಖ ನೋಡ್ರಿ, ಮುಖ ನೋಡ್ರಿ ನೋಡ್ರಿ, ಮಾರಿ ನೋಡ್ರಿ, ಮೋಸ ಮಾಡ ಮಾರಿನೈತು. ಹಾಗೆಲ್ಲ ಮಾತಾಡಬಾರ್ದಪ್ಪ ಮುಗ್ಧ ಜನಗಳ ಬಗ್ಗೆ. ನಾನು ಕೇಳಿದ್ನಪ್ಪ, ಕಣ್ಣು ಕಾರ್ ಪುಡಿ ಹರಿಸ್ಬಿಟ್ಟು 500 ರೂಪಾಯಿ ಕಿತ್ಕೊಂಡು ಹೋಗ್ತಾರೆ ಅಂತ. ಆದ್ರೆ 500 ರೂಪಾಯಿ ಅಲ್ರಿ, 495 ರೂಪಾಯಿ ಬಿಲ್ ರೀ, 5 ರೂಪಾಯಿ ಟಿಪ್ಸ್ ರೀ. ಅದೇ ಕೊಡ್ರಿ. ಯಾಕ್ರಿ ಹಂಗ್ ಮಾಡ್ತೀರಿ ಅವ್ರಿಗೆ? ಮಂಡೆ ಬಿಸಿ, ನಿಮ್ಮ ದುಡ್ಡು ಬೇಡ ಎಂತ ಬೇಡ ಹೋಗಿ ಮಾರೇ. ಮತ್ತೆ ಏನ ಅವಮಾನ ಮಾಡ್ಕಂತೀರಲ್ಲ? ನಮ್ಮ ಮನೆಯಲ್ಲ ಮಾತಾಡಬಾರ್ದ್ರಿ, ದೇವ್ರ ಒಳ್ಳೆ ಮಾಡ ನಿಮ್ಗೆ. ನೀವು ನೋಡ್ರಿ ಸರ್, ಈ ಸೋಪ್ ತಂದ್ರ 2 ದಿವಸನೂ ಬರಂಗಿಲ್ಲ. ಮೈಗ್ ಹಚ್ಕೊಳಕ್ಕಿಂತ ಮುಂಚೆ ನೀರೇ ಹೀರ್ಕೊಂಡ್ಬಿಡ್ತೈತಿ. ಹಿಂಗ ತೊರೆದ್ರೆ 15 ದಿವಸ ಬರ್ತೈತಿ. ಅಯ್ಯೋ 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 ಅಯ್ಯೋ, ಆಕಾಶದಲ್ಲಿ ಆಕಂಪ ಆದ್ರೂ ಈ ಭೂಮಿಯಲ್ಲಿ ಭೂಕಂಪ ಆದ್ರೂ ಈ ನಿಮ್ ಜಿಪ್ಪಿಡ್ತನ ಹೋಗೋದಿಲ್ಲ ನೋಡು. ಹೆಂಗ್ ಹೋಗ್ತೈತಿ? ಕೈಯಾಗಿ ಗೆರೆ ಅಂಟ್ಕೊಂಡ್ಬಿಟ್ಟೈತಿ. ಕೈಯಾಗಿ ಗೆರೆ ಬದಲಾಗ್ಬೋದು, ಆದ್ರ ನನ್ನ ಗೆರೆ ಬದಲಾಗಂಗಿಲ್ಲ ನೋಡು. ಇವತ್ತು ನಮ್ ಮದ್ವೆ ದಿನ ಅಲ್ವಾ? ಇವತ್ತಾದ್ರೂ ಒಂದ್ ಅರ್ಧ ಸೋಪ್ ತಗೊಂಡು ಜಲ್ಗ ಮಾಡಕ್ ಆಗೋದಿಲ್ಲ ಏನ್ ನಿಮ್ಗ? ಮದ್ವೆ ದಿವಸ ಅಂತ ಸೋಪ್ ಬೆಲೆ ಕಮ್ಮಿ ಆಗ್ತೈತೇನ ನಿಮ್ಮ ಅಪ್ಪನ? ನಮ್ಮ ಅಪ್ಪನ ತಲೆ ಇಲ್ಲ. ನಾ ರೊಕ್ಕ ಲುಕ್ಸಾನ್ ಮಾಡಕ್ ತಯಾರಿಲ್ಲ. ನಿಮ್ ಇಷ್ಟ, ನಾನು ಏನು ಹೇಳಂಗಿಲ್ಲ. ನಿಂಗ್ ಸೋಪ್ ಬೆಲೆ ಏನಾದ್ರು ಗೊತ್ತಾಯ್ತೇನೋ ಅಂಕಲ್?
ಅರೆ ಬರತಮ್ಮ ಪಾಂಡು, ಬಾರೋ ಬಾರೋ. ಅದು ಬಾಡಿಗೆ ಕೊಡಕ್ಕೋಸ್ಕರ ಬಂದೆ. ಆಮೇಲೆ ಕೊಡ್ಬೋದಾಗಿತ್ತಲ್ಲ, ಆಮೇಲೆ ಕೊಡ್ಬೋದಾಗಿತ್ತು. ಅಯ್ಯೋ ಬೇಕು ತಮ್ಮ, ಕೊಡ್ತಮ್ಮ. ತಮ್ಮ ನಿನಗೊಂದು ಶಾಕಿಂಗ್ ನ್ಯೂಸ್ ಐತ್ ನೋಡು. ಬೈಜಯಂತಿ ಏನಾದ್ರು ಹೇಳ್ಬಿಟ್ಲ ತಮ್ಮ? ಏನಂದ್ರೆ ಶಾಕಿಂಗ್ ನ್ಯೂಸ್ ಐತೆ ಅಂತಂದೆ. ನಡಿ ರೂಮ್ ಒಳಗೆ ಹೋಗೋಣ, ನಡಿ ನಡಿ. ಒಂದನೇ ಮನೆಗೆ ನಾಲ್ಕು ಗ್ರಹಗಳು ಏಕಕಾಲ ಕಾಲಕತ್ತಾವ. ಕುಲ್ಕುಲು ಶಾಸ್ತ್ರಿ ಹೇಳಿದ್ದೆ ನಿಜ ಆಗೋಯ್ತಲ್ಲಪ್ಪ, ನಾಲ್ಕು ಗ್ರಹನ ಒಕ್ಕಸ್ಕೊಂಡ್ಬಿಟ್ಟವೆ. ಲೇ ತಮ್ಗಳ, ನಿನ್ ಫ್ರೆಂಡ್ ಬಂದ ನೋಡ್ರಿ. ಜೋ ಪಾಂಡು, 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 ನೀನ್ ಇಲ್ಲ ನಮ್ಗೆ ಹಳ್ಳಿಲಿ ಇರಕ್ಕೆ ಆಗ್ಲಿಲ್ಲ ಕಜ, ಅದಕ್ಕೆ ಬಂದ್ಬಿಟ್ಟು ಕಜ. ಪಾಂಡು ಎಂತ ಮಕ್ಕಳು, ಎಂತ ಫ್ರೆಂಡ್ಸ್. ಜೋ ಪಾಂಡು, ಇದೇನ್ ಜಾ ಒಳ್ಳೆ ಇಪ್ಪನಳ್ಳೆ ಕಡ್ಡಿ ತರ ಇದೆ, ಮರ ದಿಮ್ಮೆ ತರ ಬಿಟ್ಟಿದ್ಯಾ? ಅವ್ರಿಗೆ ನಾನ್ ಸಣ್ಣ ಆಗಿವ್ನಿ, ನಿನಗ್ ನಾನ್ ದಪ್ಪ ಆಗ್ಬಿಟ್ಟಿವ್ನಿ. ಸಿಟಿಗ್ ಬಂದ್ ಇಷ್ಟ ದಿವಸ ಆದ್ರೂ ಒಂದ್ ಕಾಗದ ಬರ್ದಿಲ್ವಲ್ಲ ಜಾ? ಬರ್ದಿದ್ನಲ್ ಜಾ. ಆ ನಿಮ್ ಅಪ್ಪಂಗೆ ಅಡ್ರೆಸ್ ಹರ್ಕಂಡ್ವಿ. ನಿಮ್ ಅಪ್ಪ ನಿಮ್ ಅವ್ನಿಗೆ ನಮ್ನೆಲ್ಲ ಬರಕ್ ಹೇಳೋನೆ ಅಂತ ಒಂದೇ ಒಂದ್ ಫಿಟಿಂಗ್ ಇದ್ವಿ. ನಾವು ನಿಮ್ ಕಾಲೇಜಿಗೆ ಸೇರ್ಕೊಂಡು ಬುದ್ಧಿವಂತ ಆಗ್ತೀವಿ ಜಾ. ಇನ್ಮ್ಯಾಕಿಂದ ಇವರೇ ನಮ್ಮ ಅಪ್ಪಿದ್ದಂಗೆ, ಇವರೇ ನಮ್ಮ ಅವ್ವಿದ್ದಂಗೆ. ಇಟ್ಟ ಇಟ್ಟ ಫಿಟ್ಟಿಂಗ್ ಇಟ್ಟ 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 ನಮಗ ಫಿಟ್ಟಿಂಗ್ ಇಟ್ಟ. ರೀ ಪಾಂಡು ಬೇಡ ಅಂದ್ರು ನಿಮ್ಮನ್ನೆಲ್ಲ ನಾನೇ ಇಟ್ಕೋತೀನಿ. ನನ್ ಮಕ್ಳ, ನನ್ ಮಕ್ಳ ಇಟ್ರು ಇಟ್ರು ಫಿಟ್ಟಿಂಗ್ ಇಟ್ರು. ಅವ್ವ ಇನ್ಯಾವ ಬಂದ್ರಿ ಬೆಂಗಳೂರಿಗೆ? ನಾನು ಬಂದು 30 ವರ್ಷ ಆಗೋಯ್ತು ತಂದ. ನನ್ನ ಮನೆ ತುಂಬಿದ ಮನೆ ಆಗೋತು. ಗೊತ್ತಾಗತ್ತೆ ಗೊತ್ತಾಗತ್ತೆ, ಹೋಗ್ತಾ ಹೋಗ್ತಾ ಮುಂದಕ್ಕೆ ಚೆನ್ನಾಗ್ ಗೊತ್ತಾಗತ್ತೆ. ಆಹಾ ಯಾವ ಜನ್ಮದಾಗ ನಾನು ನನ್ನ ಹೆಂಡ್ರು ಪುಣ್ಯ ಮಾಡಿದ್ವ ಏನೋ, ನೀವು ಸಿಕ್ಕಿದ್ರಿ ಕಂದಗಳ. ಪಾಂಡು ನಿನಗೆ ಕೋಟಿ ವಂದನೆಗಳು. ಕೊನೆಗೂ ನಮಗ್ ಮಕ್ಕಳ ಭಾಗ್ಯ ಕೊಟ್ಟ ಆ ಸಿದ್ಧಾರೂಢ ಸ್ವಾಮೀಜಿ. ನೀವು ಮಠ ಸೇರೋದು ಗ್ಯಾರಂಟಿ. ಅಯ್ಯಯ್ಯೋ ಒಲೆ ಮೇಗ ಪಾಯಸ ಇಟ್ಟಿನಿ, ಮಕ್ಕಳು ಸಿಗ ಸಂತೋಷದಾಗ ನನ್ ಮದ್ವೆ ದಿನನೇ ಮರ್ತೋದ್ ನೋಡು. ಹೊಟ್ಟೆ ಹಸಿತಾರೆ ಕಣವ. ಅಯ್ಯೋ ಬಂದಾಗಿಂದ ಬರೀ ಕಾಫಿನೇ ಕೊಟ್ಟಿನಿ ನಿಮ್ಗ, ನಾನು ಬೇಗ ಪಾಯಸ ಮಾಡಿ ತರ್ತೀನಿ. ಪಾಂಡು ಕೊಬ್ಬರಿ ತಾತ ಮಕ್ಳ ಬರಲ್ಲ ಬರಲ್ಲ ಬರ್ರಿ ಕೊಡ್ರಲ್ಲ. ಆಹಾ ಆ ಸಿದ್ಧಾರೂಢ ಸ್ವಾಮಿ ಈಗ ನಮ್ಮ ಮ್ಯಾಲ ಕಣ್ಬಿಟ್ಟ. ಮಕ್ಳ ಇಲ್ಲೇ ಕುಂದ್ರೆ ನಾ ಜಳಕ ಮಾಡ್ಕೊಂಡ್ ಬರ್ತೀನಿ ಈಗ ಬಂದೆ. ಹೋಗಿ ಹೋಗಿ ಹೋಗಿ, 20 ದಿವಸಕ್ಕೆ ಒಂದ್ಸಲಿ ಸ್ನಾನ ಮಾಡ್ತಿದ್ರಿ, ಈಗ ಇವ್ರ ನಿಮ್ ಮಕ್ಕಳು ತಪ್ಕೊಂಡಿದ್ದೀರಿ, ಪರ್ಮನೆಂಟ್ ಆಗಿ ನಿಮ್ ತಲೆ ತೊಳಿತಾರೆ. ಕಣ ಹೋಗಿ ತಗೊಳ್ಳಿ ಎಲ್ಲ ಪಾಯಸ ತಗೊಳ್ಳಿ. ಪಾಂಡು ಪಾಂಡು ನೀನು ತಗೋ. ಬ್ಯಾಡಮ್ಮ ನಂಗೆ ಡಯಾಬಿಟಿಸ್. ಇದೇನಪ್ಪ ಇದು, ಪಾಯಸ ಕೊಟ್ರೆ ಡಯಾಬಿಟಿಸ್ ಅಂತಿ, ಜ್ಯೂಸ್ ಕೊಟ್ರೆ ವಯಸ್ಸಿಸ ಅಂತಿ, ನಂಗೆ ಭಾರಿ ಬೇಜಾರಾಗ್ತದ ನೋಡು. ಏನೋ ಬೇಡಮ್ಮ, ಇವರೆಲ್ಲ ಕುಡಿದ್ರೆ ನಾನು ಕುಡಿದು ತೇಗದಂಗೆ. ಸರಿ ಸರಿ ಇದನ್ನ ತಗೊಂಡು ವೈಜಯಂತಿ ಕೊಟ್ಟು ಬರೋ. ಇದು ಬೇಕಾದ್ರಾಗ್ಲಿ, ಇದೊಂದೇ ಪುಣ್ಯದ ಕೆಲಸ. ಥ್ಯಾಂಕ್ ಯು ಅಮ್ಮ. ಏನಮ್ಮ ದಿನ ಬೆಳಗ್ಗಾದ್ರೆ ಪೆನ್ನಿಗೆ ದುಡ್ಡಿಲ್ಲ, ಪುಸ್ತಕ ಕೊಡಿಸಿಲ್ಲ, ಡ್ರೆಸ್ ಕೊಡಿಸಿಲ್ಲ ಅಂತಲೇ ಹೇಳ್ತಿರ್ತೀಯ. ಅದಿಲ್ಲ ಇದಿಲ್ಲ ಅನ್ನೋದೇ ಆಗೋತಿಲ್ಲ ನಿಂದು. ನನಗೆ ಬರೋ ದುಡ್ಡೊಳಗೆ ಚೆಡ್ಡಿಗಿದ್ರೆ ಪಂಚಾಯ್ತಿ ಸಾಕಾಗೋಲ್ಲ, ಪಂಚಾಯ್ತಿಗಿದ್ರೆ ಸಾಲದವ್ರು ಕೊಡೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ. ನಾನ್ ಚೆನ್ನಾಗಿ ಓದಿ ದೊಡ್ಡ ಕೆಲ್ಸಕ್ಕೆ ಸೇರ್ಬೇಕು ಅಂದ್ರೆ 1000 ರೂಪಾಯಿ ಬುಕ್ ತಗೊಂಡು ಓದಿದ್ರೇನೆ ನಾನ್ ರ್ಯಾಂಕ್ ಬರಕ್ ಸಾಧ್ಯ. ಯಾರ ಹತ್ರನಾರು ತಗೊಳ್ಳಮ್ಮ. ಆಗಲ್ಲಪ್ಪ, ಯಾರು ಕೊಡಲ್ಲ, ನಂಗೆ ಬೇಕೇ ಬೇಕು. ಅಲ್ಲಪ್ಪ ನನ್ನಂತ ಓದ್ಸಕ್ಕಾಗ್ಲಿಲ್ಲ, ಅವಳಾದ್ರೂ ಓದ್ಸಿ. ಏನಮ್ಮ ಪರಿಸ್ಥಿತಿ ಗೊತ್ತಿದ್ದು ಈ ರೀತಿ ಮಾತಾಡ್ತೀಯಲ್ಲಮ್ಮ. ಹಾಗಂತ ಓದಿಸ್ತೇ ಇರಕ್ಕಾಗತ್ತಾ? ಅವಳ ಆಸೆನ ಯಾಕೆ ನಿರಾಸೆ ಮಾಡ್ಬೇಕು? ಇಲ್ಲಮ್ಮ ಸಾಧ್ಯನೇ ಇಲ್ಲ. ಏನಪ್ಪ ನಾನೇನ್ ಹುಡುಗನ್ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ನ? ಇಲ್ಲ ಕಾರ್ ಬೇಕು ಅಂತ ಏನಾದ್ರು ಕೇಳಿದ್ನ? ಒಂದೇ ಒಂದು ಪುಸ್ತಕ ಬೇಕು ಅಂತ ಕೇಳಿದೆ, ಅದನ್ನು ಕೊಡ್ಸಕ್ ಆಗಲ್ವಾ ನಿಮ್ ಕೈಲಿ? ನೋಡ್ರಜಾ ಹಳ್ಳಿಲಿ ನೀವು ನನ್ ಫ್ರೆಂಡ್ಸು ಅಂದ್ರೆ
ಸಿಟಿಲಿ ಅಣ್ತಂದಿರು ಅಂತ ಹೇಳಿ ಬ್ರದರ್. ಆಯ್ಚಾರನೆ ತಪ್ಪು. ಇಲ್ಲಿ ಅಲ್ಲಲ್ಲ, ಕಾಲೇಜ್ನಲ್ಲಿ ನಾನ್ ನಿಮ್ ಲೆಕ್ಚರರ್, ನೀವು ನನ್ನ ಸ್ಟೂಡೆಂಟ್ಸ್ ಅಷ್ಟೇಯಾ. ಅಲ್ಲೇನಾರೋ ನೀವು ನನ್ನ ಏಕ ವಚನದಿಂದ ಮಾತಾಡ್ಸೋದಾಗ್ಲಿ ಅಥವಾ ಹಗುರುವಾಗಿ ಕಾಣೋದಾಗ್ಲಿ ಮಾಡಿದ್ರೆ ಕಷ್ಟಪಟ್ಟು ನಿಮ್ಗೆ ಎಲ್ಲ ಸೀಟ್ ಹಾಕಿ ಕೊಡ್ಸಿವ್ನಿ, ಅದ್ರ ಕಾಲ ಮುರಿದಾಕ್ಬಿಡ್ತೀನಿ ಅಷ್ಟೇಯ. ನೀನ್ ಹೆಂಗ್ ಮಾತಾಡ್ತಿರೋದು? ಇನ್ನೇ ನಮ್ಮ ಅಪ್ಪ ಮಾತಾಡನೆ ನೋಡ್ರಜಾ, ಇದ್ರಾಗೆಲ್ಲ ನನ್ನ ಭಾರಿ ಸ್ಟ್ರಿಕ್ಟು. ಈಗೇನಪ್ಪ ನಿನ್ ಕೂಟ ನಾವು ಕಾಲೇಜಿಗೆ ಬರಂಗಿಲ್ಲ ಅಲ್ಲುಜಾ. ಏನು ಫಿಟಿಂಗ್ ಐಡಿಯಾ ಮಾಡ್ತಾವನೆ ಜೋ? ನಮಗ್ ದಾರಿ ತೋರ್ಸೋದು ಯಾರ್ಜಾ ಬ್ರದರ್? ಆದ್ರೆ ನಿಮ್ ಕೂಡ ಇದ್ಕೊಂಡಲ್ಲ, ನೀವು ಕಾಲೇಜ್ಗೆ ಹೆಂಗ್ ಹೋಗೋದು ಹೆಂಗ್ ಬರೋದು ನಾನು ಹೇಳ್ಕೊಟ್ಟೆನು. ಏ ಮುದೇ ಹುಳ, ಆಚೆ ಕಡೆ ಇದೇ ಹಳ್ಳಿ ಭಾಷೆ ಮಾತಾಡ್ಬಿಟ್ಟಿರ್ಯಾ, ಮಾನ ಹೊಂಟೋಯ್ತೆ. ನಾನೇನ್ ಬರನೆ? ಆಯ್ತು ಕಳ್ಸ್ಕಿಜ. ಏನಿ ನನ್ನ ಮಗ ಹಿಂಗಂತಾವನಲ್ಲ, ಗೋಪಾಲ ಇನ್ ಮನೇಲಿ ಫಿಟ್ಟಿಂಗ್ ಇಟ್ಟಂಗೆ ಗೋವಿಂದ ಇನ್ ಮನೇಲಿ ಫಿಟ್ಟಿಂಗ್ ಇಟ್ಬಿಟ್ರೆ. ನೀವು ಬರಲ್ಲ, ನಿಮ್ಮನ್ನ ಬಸ್ ಸ್ಟ್ಯಾಂಡ್ ಅಲ್ಲಿ ಬಿಟ್ಬಿಟ್ಟು ನಾ ಆಟೋದಲ್ಲಿ ಹೋಯ್ತೀನಿ, ನೀವು ಬಸ್ಸಲ್ಲಿ ಬರ್ರಿ. ಯಾಕೆ ಹೇಳ್ತಾ ಇದೀಯೇ? ಸಿಟಿಗೆ ಬಂದು ಯಾವ ಪಾರ್ಟಿ ಬದಲಾಗಿದ್ಯೋ, ನಮ್ಮನ್ನೆಲ್ಲ ಬಿಟ್ಟು ಆಟೋದಲ್ಲಿ ಹೋಯ್ತೀಯಾ? ಹಳ್ಳಿಯಲ್ಲಿದ್ದಾಗ ನಾವೆಲ್ಲ ಒಂದೇ ಚಮ್ ನೀರ್ ತಗೊಂಡು ಕೆರೆ ಚರೆ ಹೋಯ್ತಾ ಇದ್ರಿ, ಈಗ ನೋಡಿದ್ರೆ ಹಳ್ಳಿ ಭಾಷೆ ಮರ್ತ್ಬಿಡು ಅಂತೀಯ? ಜೋ ಅವನು ಲೆಕ್ಚರ್ ಕಂಜ, ಸಿಟಿನಾಗೆ ಹೆಂಗಿರ್ಬೇಕು ಅನ್ನೋದನ್ನ ಅವನು ಹೇಳ್ತಾನೆ ಕಂಜ, ನಿನಗೆ ಸುಮ್ಕೆ ಬಾಜ. ಜೋ ನಾವೀಗ ಎಲ್ಲಿ ಹೋಗ್ತಾ ಇದ್ದ ದನ ಮೇಯ್ಸಕ್ಕೆ? ಕಿತ್ತೋದ್ ಮಕ್ಕಳು ನನ್ನ ಮನೆನ ಶೇವಿಂಗ್ ಶಾಪ್ ಅನ್ಕೊಂಡ್ಬಿಟ್ಟಿದ್ದಾರೆ. ಕಾಫಿ ಆಯ್ತಾ? ಆಯ್ತು ಆಯ್ತು. ಮನೆಗ್ ಬನ್ನಿ. ಬಂದೆ ಬಂದೆ. ಪಾಂಡು ನೀನು ಬ್ಯಾಡ್ ಲಕ್ ಪಾಂಡು ಅಲ್ಲ ಕಣೋ, ಪುಣ್ಯದ ಪಾಂಡು. ಇದಾಯ್ತಾ ಪಾಂಡು, ಈ ಪಾರ್ಟಿ ಟೆನ್ಷನ್ ಕೂಕತ್ತಿದೀಯೇ? ಅಮ್ಮ ತಾಯಿ ಅಂತ ಬೆಳಬೆಳಗ್ಗೆ ಬಡ್ಕೋತವೆ, ಕಾ ಕಾ ಅಂತ ಬಂದ್ಬಿಡ್ತಾರೆ. ಇವತ್ ಡಿಸೈಡ್ ಆಗ್ಬೇಕು, ಇಲ್ಲ ನೀನ್ ಇರ್ಬೇಕು ಇಲ್ಲ ನಾನ್ ಇರ್ಬೇಕು. ಏ ಪಾಂಡು ಯಾಕ ಯಾರ್ದೋ ಟೆನ್ಷನ್ ನನ್ ಮೇಲೆ ಬಿಡ್ತಾ ಇದ್ಯಾ? ಇವತ್ತು ನಾ ಕತ್ತರ ಸಾಕ್ಬಿಡ್ತೀನಿ ಕಣೋ. ಕೋಳಿ ಅನ್ಕೊಂಡ್ಬಿಟ್ರ ನೀವ್? ಯಾರ್ರಿ ಯಾರಾದ್ರೇನ್ರಿ ನ್ಯಾಯ ಕೇಳೋಕೆ ಅಲ್ವಾ ಡಾರ್ಲಿಂಗ್? ಏನ್ ಬಡ್ಡೆತವ ಅಂತಿದ್ದೀರಾ? ಹೇಗಿದೆ ಮೈಗೆ? ಏನೋ ನಮ್ ಡಾರ್ಲಿಂಗ್ ಮನೇಲಿ ಇದ್ದೀರಾ ಅಂತ ಸುಮ್ಮನಿದ್ದೀನಿ. ಹುಷಾರ್, ಇನ್ನೊಂದ್ಸಲ ನನ್ ಡಾರ್ಲಿಂಗ್ ಹೊಡೆದ್ರೆ ಹೇಳಲ್ಲ, ಮಾಡ್ ತೋರಿಸ್ತೀನಿ. ಸಾಯಂಕಾಲ ಬರ್ತೀನಿ ಡಾರ್ಲಿಂಗ್, ಬರ್ತೀನಿ. ಎಷ್ಟು ಸಣ್ಣಗಾಗ್ಬಿಟ್ಟಿದ್ಯಾ? ಅಮ್ಮ ತಾಯಿ ನಿಮ್ದು ಯಾವ ಊರು? ಮಳವಳ್ಳಿ ಪಕ್ಕ ರಾವಣಿ. ಬರ್ತೀನಿ ಡಾರ್ಲಿಂಗ್, ಬಾಯ್ ಬಾಯ್. ಜಾಜ್ಜಾ ಪಾಂಡು, ಈ ಪಾರ್ಟಿ ಬೆವ್ರು ಬರ್ತಿದ್ರು ಸಾಧನೆ ಮಾಡ್ತಿದೀಯೇ? ನಾನ್ ಇವತ್ತೊಬ್ರಿಗೆ ಹೊಡಿಬೇಕಾಗದೆ. ನಾನು ಈಗ್ಲೇ ಮನೆ ಬಿಟ್ಟು ಹೋಯ್ತೀನಿ. ಯಾರು ಜಾ ಹೊಡ್ದಿಯೇ ಪಾಂಡು? ಅದು ಹೊಡೆದ ಮ್ಯಾಕ್ ಗೊತ್ತಾಯ್ತದೆ. ಏಯ್ ಬಿಡೋ ಬಿಡದ್ನೆ ಬಿಡ, ಹೋಗೋ ಕಡೆಗೆ. ಓಹೋ ಓಬನ್ ತಿಂಡಿ, ಹರಿಕುಮಾರ ರಂಗ ಬರ್ಜಾಯಲ್ಲಿ ಓಬನ್ ತಿಂಡಿ ಐತೆ. ತಿಂಡಿ ಒಳಗೆ ತಲೆ ಹಾಕು, ಆ ಕಡೆಯಿಂದ ಒನ್ಕೆ ಇಟ್ ಬಿಡುತ್ತೆ. ಸಾಯಿ ಲತ್ತೆ ನನ್ನ ಮಗನೇ. ಹಲೋ ವೈಜಯಂತಿ. ಹಾಯ್ ಕುಮಾರ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಪಾಂಡು ಸಾಕು ಕಜಾ ಸಾಕು, ಈ ಪಾರ್ಟಿ ಶಕ್ತಿ ಇದ್ರೆ ಐದ್ ಜನ ಉಳ್ಳಾಡ್ಸ್ಕೊಂಡು ಕೆಡಿಕೊಂಡು ಹೊಡಿಬಹುದು. ಹಂಗಂತೀಯ? ಹೌದಾ? ಬೇಡ ಪಾಂಡು, ಪಾಂಡು 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 ಪಾಂಡಣ ಪಾಂಡ ಪಾಂಡು ಡಬ್ಬಲ್ ಇರಲ್ಲ ನನ್ ಮಗನೇ. ಲೇ ರಂಗ, ಈ ನ್ಯಾಯ ಪಂಚಾಯತಿಗೆ ಸೇರಿಸ್ಲಿಲ್ಲ ಅಂದ್ರೆ ನೀನ್ ಸಾಯಿಸ್ಬಿಡ್ತಿಲ್ಲ ಪಾಂಡು. ಪಾಂಡು ಎಲ್ಲಾ ಟೈಮು ಶಕ್ತಿ ಯೂಸ್ ಆಗಕ್ಕಿಲ್ಲ ಕಜಾ, ಯುಕ್ತಿ ಯುಕ್ತಿನೂ ಬೇಕಾಯ್ತದೆ. ಕೊಡಲಿ ಕಿವಿಯಾ? ಅಬ್ಬ ಈಗ ಶಾಂತಿ ಮಾಡ್ದ ಅನ್ಸುತ್ತೆ. ಕುಮಾರಣ್ಣ ಬಾರಪ್ಪ, ಇಲ್ಲಿ ಬಾರೋ. ಇಲ್ಲಿ ನೀನು ಒಡೆಯಕ್ಕಿಲ್ಲ ತಾನೆ? ಇಲ್ಲ ಕಂಬಾರೋ.
ಊರಿನಿಂದ ಕರ್ಕೊಂಡ್ ಬಂದು ನೀನು ಹೊಡೆದೇನೇನ? ಕೂತ್ಕೊಳ ಕೂತ್ಕೊಳಪ್ಪ. ನೋಡು, ನಿನಗೆ ನಾನು ಈ ಹುಡುಗಿರ ವಿಷಯನ ತಿಳಿಸಿ ಹೇಳ್ಬಿಡ್ಬೇಕು. ಹ್ಞೂ, ಹುಡುಗಿರು ಅಂದ್ರೆ ಏನನ್ಕೊಂಡಿದೀಯ? ಅದರಲ್ಲೂ ಈ ವೈಜಯಂತಿ ಅವಳಲ್ಲ. ಈ ವೈಜಯಂತಿ ಒಳ್ಳೆ ಹುಡುಗಿ ಅಲ್ಲ ಕಣು. ಒಬ್ಬನ್ ಡವ್ ಹೊಡಿತಾಳೆ, ಒಬ್ಬನ್ ಕೈಲಿ ತಾಳಿ ಕಟ್ಸ್ಕೊತಾಳೆ. ನೀನ್ ನಂಬೇಡ, ಈ ಮೋಸ ದಗ ಅನ್ಯಾಯ ಎಲ್ಲ ಹುಟ್ಟಿದ್ದು ಹುಡುಗಿಯಿಂದ ಅಂತ ತಿಳ್ಕೊಂಡಿದೀಯೇ? ಅಲ್ಲ, ಅದು ವೈಜಯಂತಿಯಿಂದ. ನೀನ್ ಬೇಕಾದ್ರೆ ಒಂದು ಹುಡುಗಿನ ನಂಬ್ಕೊಂಬಿಡು, ಆದ್ರೆ ಈ ವೈಜಯಂತಿನ ನಂಬಬೇಡ. ಹುಡು, ಅವಳು ಬರೀ ಮಾಟಗಾತಿ ಅಲ್ಲ, ಮೋಸಗಾತಿ ಕೂಡ. ನೋಡು, ಈ ವೈಜಯಂತಿ ತರ ಎಣ್ಣೈಕ ಅಂದ್ರೆ ಏನ್ ಅನ್ಕೊಂಡಿದೀಯೇ? ಹೂ, ಪಟ್ರೆಗಳು ದಾರಿನಲ್ಲಿ ಒಂದ್ ಬೈಕ್ ಸ್ಕೂಟರ್ ಕಂಡ್ರೆ ಪುಟಕ್ನೆ ಪೋಜಿ ತರ ಕುಂತ್ಕೊಂಡ್ಬಿಡ್ತವೆ. ಅದೇ ಪಕ್ಕದಲ್ಲಿ ಒಂದ್ ಕಾರ್ ಬಂದ್ರೆ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ. ಹೂ, ನಿನ್ನತ್ರ ನಿನ್ನತ್ರ ಪುಟ್ಕೋಸಿ ಒಂದು ಬೈಸ್ಕಲ್ಲು ಇಲ್ಲ, ನಿನ್ ಮುಸ್ತೋಡಾರ್ಲ. ನೀನ್ ಹೇಳಿದ್ನಲ್ಲ, ಅವಳು ಕೇಳಿಸ್ಕೊಂಡ್ರೆ ಅಲ್ಲೆಲ್ಲೋ ಇರೋಳು, ಇಲ್ಲಿ ಬಂದು ನನ್ನ ಮಾತು ಯಾಕೋ ಕೇಳಿಸ್ಕೊತಾಳೆ. ಬಡದ್ದೆ ಸ್ವಲ್ಪ ಹಿಂದೆ ತಿರ್ಗ ನೋಡ್ಜ. ಏನಿಂದ ಬಂದ್ ತಿರುಗುಣಿಕಳು? ನಾನು ಇಷ್ಟೆಲ್ಲನಾ ತಗೊಳ್ಳಿ ನಿಮ್ ಡೈರಿ? ವೈಜಯಂತಿ ಬಂದವಳೆ ಅಂತ ಯಾಕೋ ಬೊಗಳಿಲ್ಲ, ಹೇಳಿ ಕೇಳಿಸ್ಲಿಲ್ಲ. ಜೋರ ಕೀಳ್ಸ್ಕೊಳ್ಬೇಕಾಗಿತ್ತು ಕೊಡೋ. ಮೈ ಡಿಯರ್ ಕೊಲೀಗ್ಸ್, ಈ ಸಾರಿ ಫೇರ್ವೆಲ್ ಡೇನ ನಡೆಸಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಇದಕ್ಕೆ ತಮ್ಮೆಲ್ಲರ ಅಭಿಪ್ರಾಯ? ನಮ್ದೇನಿದೆ ಸರ್, ಎಲ್ಲ ನಿಮ್ದೇ. ನಿಮ್ದೇನು ಇಲ್ವಾ ಸರ್? ನಾನು ಅಂದಿದ್ದು ನೀವೇನ್ ಹೇಳೋದು ಸರಿ ಅಂತ. ಪಾಂಡು, ಏನಾಯ್ತು? ನಿಮ್ದೇನು ಸಲಹೆ ಇಲ್ವಾ? ನಂದೇನ್ ಸಲಹೆ ಇಲ್ಲ ಸರ್. ನೀವ್ ಏನೇ ಮಾಡಿದ್ರು ನಮ್ದೆಲ್ಲ ಸಾಥ್ ಇದೆ ಸರ್. ಗಾಯತ್ರಿ ಮೇಡಮ್ದು ಫುಲ್ ಸಪೋರ್ಟ್ ಇರುತ್ತೆ, ಬಿಡಿ ಸರ್. ಮೇಡಮ್, ಪಾಂಡು ಇಂದ ಏನ್ ತೊಂದ್ರೆ ಇಲ್ಲ ತಾನೆ? ನೋ ನೋ ಸರ್, ಎಕ್ಸ್ಕ್ಯೂಸ್ ಮಿ ಸರ್. ಓ, ಆ ಗೋ 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 ಗೋ. ಥ್ಯಾಂಕ್ ಯು. ಪಾಂಡು, ನೀವು ಏನೇನ್ ಕಾರ್ಯಕ್ರಮ ಮಾಡ್ಬೇಕು ಅನ್ನೋದನ್ನೆಲ್ಲ ಸರ್ ಇದ್ರಲ್ಲಿ ನೋಟ್ ಆಗಿದೆ, ಅದರಂತೆ ಮಾಡಿ. ಥ್ಯಾಂಕ್ ಯು ಸರ್, ಐ ಕ್ಯಾನ್ ಗಿವ್ ಯು ಶೂರ್. ಈ ನಂದಲ್ಲ ಸರ್, ಈ ಫೈಲು ಗಾಯತ್ರಿ ಮೇಡಮ್ದು. ಅವ್ರದ್ದು ಯಾಕ್ರಿ ನನ್ನ ಹತ್ರ ಬರುತ್ತೆ? ಸರಿಯಾಗಿ ನೋಡಿ ಹೇಳಿ. ಅಯ್ಯೋ, ಅವ್ರದ್ದೆ ಸರ್. ಸರಿಯಾಗಿ ನೋಡ್ರಿ ಸರ್, ಪ್ರಾಮಿಸ್ ಅವ್ರದ್ದೆ ಸರ್. ಹಾಗಾದ್ರೆ ಹೋಗಿ ಕೊಟ್ಟು ಬನ್ನಿ. ಮೇಡಮ್ ಮೇಡಮ್, ಎಕ್ಸ್ಕ್ಯೂಸ್ ಮೀ ಮೇಡಮ್, ಅದು ನಂಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ ಅಂತ. ಅಲ್ಲಲ್ಲ, ಅದು ಏನು ನೀವೇ ಹೇಳಿದ್ರಲ್ಲ, ನಿಮ್ದು ನಿಮ್ದು ಅಂತ. ಸುಮ್ನೆ ಕನ್ಫ್ಯೂಸ್ ಮಾಡ್ಬೇಡಿ, ತಗೊಳ್ಳಿ ಪ್ಲೀಸ್. ಒಂದ್ಸಲ ಕೊಟ್ಮೇಲೆ ವಾಪಸ್ ತಗೊಳಕ್ ಆಗಲ್ಲ. ಆವತ್ತು ಪ್ರಿನ್ಸಿಪಾಲ್ ರೂಮ್ ಅಲ್ಲಿ ಬೈದೆ ಅಂತ ಇನ್ನು ಕೋಪ ಆಗಿಲ್ವಾ? ಆದ್ರೆ ಪ್ರಿನ್ಸಿಪಾಲ್ ಎದುರಿಗೆ ನಾನು ಯಾಕೆ ಹಾಗಂದೆ ಅಂತಂದ್ರೆ ಎಲ್ಲವ್ರನ್ನ ಇಷ್ಟಪಟ್ ಬಿಡ್ತಾರೋ ಅಂತ. ಆದ್ರೆ ರೋಮಿಯೋ ಜೂಲಿಯಟ್ ಆಣೆಯಾಗ್ಲೂ ಹೇಳ್ತಿದ್ದೀನಿ, ನೀವೇ ನನ್ ರೋಮಿಯೋ. ನಾನು ಈ ಕಡೆ ತಿರುಗಿದ್ದೀನಿ ಅಂತ ಹೋಗ್ಬಿಡ್ಬೇಡಿ. ನಾನು ಈ ಕಡೆ ತಿರುಗಿರೋದು ನಾಚಿಕೆಯಿಂದ. ನಾನು ಎಷ್ಟು ಸಲ ಬಂದು ನಿಮ್ಮ ಹತ್ರ ಡಬಲ್ ಮೀನಿಂಗ್ ಅಲ್ಲೆಲ್ಲ ಮಾತಾಡಿದ್ದೀನಿ, ಆದ್ರೂ ನಿಮ್ಗೆ ಅರ್ಥನೇ ಆಗ್ಲಿಲ್ವಾ? ಇಷ್ಟೊತ್ತು ನೀವು ನನ್ನ ಮಾತನ್ನ ಕೇಳ್ತಿದ್ದೀರಾ ಅಂದ್ರೆ ನೀವು ನನ್ನ ಪ್ರೀತಿಸ್ತಿದ್ದೀರಾ ಅಂತ ತಿಳ್ಕೊತೀನಿ. ನಿಮ್ಗೆ ನನ್ ಮೇಲೆ ಇಷ್ಟ ಇದ್ರೆ ನನ್ನ ಕೈಗೊಂದು ಮುತ್ಕೊಡಿ. ಗಾಯತ್ರಿ, ನೀವಿಷ್ಟೊಂದು ನನ್ನನ್ನು ಪ್ರೀತಿಸ್ತಾ ಇದ್ದೀರಾ ಅಂತ ನನಗೆ ಇವತ್ತೇ ಗೊತ್ತಾಗಿದೆ. ಐ ಲವ್ ಯು ಗಾಯತ್ರಿ, ಐ ಲವ್ ಯು. ಒಂದು ಮಾತು ಮಾತಾಡ್ಬೇಡ, ಈ ನಿನ್ನ ಮೌನದ ಕಣ್ಣೀರ್ನ ನಾನು ಕುಡಿದು ಬಿಡ್ತೀನಿ. ಗಾಯತ್ರಿ, ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಗಾಯತ್ರಿ. ನಾನೇನೋ ಮಾಡಕ್ ಹೋದ್ರೆ ಇನ್ನೊಂದೇನೋ ಆಗುತ್ತೆ. ನಾನು ವೈಜಯಂತಿನ ಅಷ್ಟೊಂದು ಇಷ್ಟಪಡ್ತೀನಿ, ಆದ್ರೆ ಆ ಕುಮಾರ ಆಟ ಬರ್ತೀನಿ, ಪ್ರಪಂಚ ಮುಳುಗೋಯ್ತಾ? ಹಂಗಾಗಿದ್ರು ಪರವಾಗಿಲ್ಲ ಕಜಾ, ನಾನು ನಿನ್ನಿಬ್ರು ಜೊತೆಲೆ ಸ್ವರ್ಗಕ್ಕೆ ಹೋಗ್ಬೋದಿತ್ತು, ಆದ್ರೆ ಇದು ಅದಕ್ಕಿಂತ ಹೆಚ್ಚು. ಅದೇನ್ ಹೇಳೋ, ನಾನು ಈಗಲೇ ಸತ್ತು ಬದುಕಿದ್ದೀನಿ.
ಅಲ್ಲಿ ಕುಮಾರ್ ವೈಜಯಂತಿ ಒಬ್ರಿಗೊಬ್ರು ಫೈಟಿಂಗ್ ಮಾಡ್ತಿದಾರ, ಅವಳೊಂದ್ ಕೆನೆಗೆ ಹೊಡಿತಿದಾಳೆ ತಾನೆ. ಹೊಡಿತಾವಳೆ ಹೊಡಿತಾವಳೆ, ತುಟಿಯಿಂದ ಕೆನ್ನೆಗೆ, ಕೆನ್ನೆಯಿಂದ ತುಟಿಗೆ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಹೊಡಿತಾವಳೆ. ನಮ್ಮ ಅಪ್ರಾಣಗುವೆ, ನಿಮ್ಮ ಊರಾಣಗುವೆ, ಬೇಕಾದ್ರೆ ಹೋಗಿ ಹಳ್ಳಿ ಮರಿಸಂದಿಲ್ಲ ನೋಡು. ಸಹೋದೆ ನಿನ್ನ ಅಂದಕ್ಕೆ ಮೂಕನಾದೆ ಸ್ನೇಹ ಸರ್ಪಕ್ಕೆ ಆಸೆಗಳ ಮೂಟೆಯಲ್ಲಿ ಕನಸುಗಳ ಕೋಟೆಯಲ್ಲಿ ಎದೆ ನರಳಿ ಮುಳ್ಳಿನ ಬೇಲಿಯಲ್ಲಿ ಮಾಡ್ತೀನಿ. ನೀವ್ ಹೇಳಿದ ಮೇಲೆ ಆಗಲ್ಲ ಅನ್ನಕ್ಕಾಗತ್ತಾ? ಮರ ಪಾಂಡು ನಮ್ಗೆಲ್ಲ ಸಿಕ್ಕಿರೋದು ಆ ದೇವ್ರ ಕೊಟ್ಟ ವರ ಅಲ್ವಜಾ? ನಮ್ಮನ್ನೆಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದೇನಲ್ವಜಾ, ತಮ್ದಿರಿಗಿಂತ ಹೆಚ್ಚಾಗಿ ನೋಡ್ಕೊತಾನ ಕಳ. ಇಂಥವ್ನಿಗೆ ಏನಾರು ಮಾಡ್ಬೇಕು. ಹಂಗಲ್ಲ ಕಜ, ನಾನು ಅಂದಿದ್ದು ಅವನಿಗೆ ಕೃತಜ್ಞತೆ ತೋರ್ಸೋಣ ಅಂದಿದ್ದು. ಕಾಲದ್ನೆಲ್ಲ ಹುಡ್ಕಾಡ್ದೆ ಎಲ್ಲಿಗೆ ಜಾ ಹೋಗಿದ್ದೆ? ಪಾಂಡು ಪಾಂಡು, ಒಂದ್ 100 ರೂಪಾಯಿ ಬೇಕಿತ್ ಕಜ. ಇದ್ಯಾಕ ಜಾ, ಪ್ರಪಂಚನೇ ತಲೆ ಮ್ಯಾಕ್ ಬಿದ್ದಂಗ್ ಕುಂತಿದ್ಯಾ? ಪಾಂಡು ಏನ್ ಜಾ ನಿನ್ ದುಃಖ ಹೇಳ್ ಜಾ, ನಿನ್ ದುಃಖ ನಮ್ಗೂ ಇದ್ದಂಗ್ ಜಾ. ನಾನ್ ನೆಮ್ಮದಿಯಾಗಿರ್ಬೇಕು ಅಂದ್ರೆ ನನ್ನಷ್ಟಕ್ಕೆ ನಾನು ಬಿಟ್ಬಿಡ್ರಪ್ಪ, ನಾನು ಮಾತಾಡಿಸ್ಬಿಡಿ ಪ್ಲೀಸ್ ಕಣ್ರು. ನಿಮ್ಮ ತಮ್ಮಯ್ಯ ಪಾಂಡು, ಇದ್ಯಾಕೆ ಉಲ್ಟಾ ಬ್ರಷ್ ಮಾಡ್ತಿದೀಯ? ಅದ್ಯಾಕೆ ಮುಲಾಗ್ರ ಬಂದವ ನಂಗೆ ಆಡ್ತೀಯ? ಜೋ ಪಾಂಡು, ಸೆಂಡ್ ಆಫ್ ಬರಲ್ಲೇನೋ? ಹಾಯ್. ಹಾಯ್, ರೆಡಿ ಆಗಿದ್ದೀರಾ? ಹಾ ರೆಡಿ ಆಗಿದ್ದೀನಿ, ಕಾಲೇಜಿಗೆ ಬೇಗ ಬನ್ನಿ. ಚುಕುಮಾರ ಪೇಸ್ ಬರ್ತಿಲ್ಲ ನೋಡು ಪಾಂಡು, ನಮ್ಗೆ ಯಾರೋ ಹೊಡೆದಿದ್ದು ನಮ್ ಶತ್ರು. ಲತ್ತೆ ನನ್ನ ಮಗನೇ, ನಾನಿವತ್ತು ಬಚಾವ್ ಆದೆ. ನಾನಿವತ್ತೊಬ್ರಿಗೆ ಒಂದು ವಿಷಯ ಹೇಳ್ಬೇಕು. ನೀನ್ ಯಾರಿಗೇನ್ ಹೇಳ್ಬೇಕು ಅಂತಿದ್ಯಾ ಅಂತ ನನಗ್ ಗೊತ್ತು. ಅಲ್ಲಿ ನೋಡು, ಅವರೇ ಬರ್ತಾ ಇದ್ದಾರೆ. ಹಲೋ ಕುಮಾರ್. ಬಿಟ್ಲಾ ಇಲ್ಲಿ ಒಂದ್ ಲತ್ತೆ ಅನ್ಕೊಂಡಿದ್ದೆ, ಇವಳು ದೊಡ್ಡ ಲತ್ತೆ. ಬರ್ತಾನೆ ಬರ್ತಾನೆ, ಲೆಟ್ಸ್ ಗೋ, ಬನ್ನಿ ಬನ್ನಿ. ಆಂಟಿ ಆಂಟಿ. ಏನಮ್ಮ ಆಂಟಿ? ಐರನ್ ಬಾಕ್ಸ್. ಇಷ್ಟು ಬೇಗ ವೈಜಯಂತಿ ಇಸ್ತ್ರಿ ಮಾಡಿದ್ಲೇನ? ಒಂದೇ ಡ್ರೆಸ್ ಆಂಟಿ ಇದಿದ್ದು. ಹಂಗೇನ? ಹೌದು ಅಂಕಲ್. ಇಲ್ಲಿ ಅಂಕಲ್ ಹೊರಗೆ ಹೋಗಾರ, ಬಾ ಕಾಫಿ ಕುಡಿದು. ಆಯ್ತು ಆಂಟಿ, ಇವಾಗ ತಾನೇ ಆಯ್ತು, ಬರ್ತೀನಿ ಆಂಟಿ. ಹಲೋ ಹಲೋ ಪಾಂಡು, ಒಂದ್ ನಿಮಿಷ ಬಾಪ ಇಲ್ಲಿ. ಪಾಂಡು ಇರ್ಜಾ, ನಾನು ಬರ್ತೀನಿ. ಎಲ್ಲಿಗೆ? ಕಾಲೇಜಿಗೆ ತಾನೆ. ಅಲ್ಲ ಇನ್ನೆಲ್ಲಿಗೆ ಜಾ? ವಿಷ ತಗೊಳಕ್ಕೆ. ವಿಷ ಜೋಜೋ ಬೇಡಕ್ಕೆ ಜಾ. ತಡಿಯೋದು ನೀನಿಯ? ಇಷ್ಟು ಸಣ್ಣ ವಿಷಕ್ಕೆಲ್ಲ ವಿಷ ತಗೊಂಡ್ರೆ ಜಾ. ಸಣ್ಣ ವಿಷಯನ ನಿನಗೆ ಗೊತ್ತಾಗಲ್ಲ. ಸ್ವಲ್ಪ ಜಾಗ ಪ್ಲೀಸ್.
ಕುಮಾರ, ಈ ಭೂಮಿ ಮೇಲೆ ಕಾಣಿಸ್ಕೊಳ್ಳೋ ಪ್ರತಿಯೊಂದು ವಸ್ತುನು ನಾವು ನಮ್ಮದು ಮಾಡ್ಕೊಂಡ್ಬಿಡಬಹುದು. ಆದರೆ ಈ ಪ್ರೀತಿ ಇದೆಯಲ್ಲ, ಇದನ್ನು ನಮ್ಮದು ಮಾಡಿಕೊಳ್ಳೋದು ತುಂಬ ಕಷ್ಟ ಅನ್ಸುತ್ತೆ. ನಾನು ಪ್ರೀತಿನ ಚಾಮರ ಬೀಸಿ ಕರೆದೆ, ಅದರಲ್ಲಿ ಪ್ರೀತಿ ಸುಗಂಧನೇ ಇರಲಿಲ್ಲ ಅನ್ಸುತ್ತೆ. ಆದರೆ ನೀನು ಬರೀ ಕಣ್ಣು ರೆಪ್ಪೆಯಲ್ಲಿ ಕರೆದೆ, ಅದರಲ್ಲಿ ಪ್ರೀತಿಯ ಗಂಧ ತುಂಬಿತ್ತು. ಅದಕ್ಕೆ ಪ್ರೀತಿ ನನಗೆ ಸಿಗಲಿಲ್ಲ. ಎಸ್ ತಗೋ ಪ್ಲೀಸ್ ತಗೋ. ನಾನು ಕೈಗೆ ಸಿಗದೆ ಇರೋ ಗಗನ ಕುಸುಮಕ್ಕೆ ಆಸೆ ಪಟ್ಟೆ, ಆದರೆ ಅದು ಬರೀ ಆಸೆ ಆಸೆನೇ ಆಗೋದು. ಪ್ರತಿಯೊಬ್ಬ ಮನುಷ್ಯನಿಗೂ ಹಣೆ ಬರಹ ಅಂತ ಇರುತ್ತೆ, ಆದರೆ ಪ್ರೀತಿಸಿದವನಿಗೆ ಹೃದಯದ ಬರಹ ಅಂತಾನೂ ಇರುತ್ತೆ. ಆ ಹೃದಯದಲ್ಲಿ ನಿನ್ನ ಹೆಸರು ಬರೆದಿತ್ತು. ಅದಕ್ಕೆ ಇದೆಲ್ಲ ನಿಂದು ನಿಂದು ಬೆಸ್ಟ್ ಆಫ್ ಲಕ್. ತಗೊಳ್ಳಿ ಆಂಟಿ. ಲೇ, ನೀ ವಿಷದ ಬಾಟ್ಲಿ ಎದಕ್ ತರಕ್ ಹೇಳ್ದಿ? ಮನಿಯಾಗ ತೆಗ್ನಿ ಕಾಟ ಜಾಸ್ತಿ ಆಗಿತ್ತು ನೋಡು ಅದಕ್ಕ. ಅಪ್ಪ ಬನ್ನಿ, ನಮ್ಮ ಹಳ್ಳಿಗೆ ಹೋಗೋಣ. ಪಾಂಡು ಸ್ವಲ್ಪ ನಿಲ್ಲಿ, ಎಲ್ಲಿ ಹೋಗ್ತಿದ್ದೀರಾ? ನಮ್ಮ ಮದ್ವೆ ನೋಡಿದ್ರೆ ಹಾಗೆ ಹೋಗ್ತಿದ್ದೀರಾ? ಸರ್, ನಿಮ್ ಮಗಳನ್ನ ನಾನ್ ಮದ್ವೆ ಆಗ್ತೀನಿ. ಏ ಕುಮಾರ, ಮಿತ್ರದ್ರೋಹಿ ಪಾಂಡು, ಮೋಸ ಮಾಡ್ತೀಯೇನೋ? ಜೋ ಪಾಂಡು, ನೀನೇನ್ ದಾನಶೂರ ಕರ್ಣನ್ ತಮ್ಮನಾ? ಆ ಬೆಂಗಳೂರಿಗೆ ಕರ್ಕೊಂಬಂದವನ್ ನೀನು, ಹುಡುಗಿನ ಲವ್ ಮಾಡಕ್ ಕಾರಣನು ನೀನು, ಈಗ ನಮ್ಮಿಬ್ರು ಮದುವೆ ಮಾಡಿಸ್ದೆ ಎಲ್ಲಿಗೆ ಜಾ ಹೋಗ್ತೀಯಾ? ಲೇ ಶಕುನಿ, ಅವನ್ ಎದೆ ಬಗ್ದಿದ್ ಸಾಲ್ದೆ ಈಗ ಮದ್ವೆನೂ ಮಾಡಿಸೋ ಅಂತೀಯಾ? ಯಾಕ್ರಲ್ಲಿ ಹಿಂಗ ಆಡ್ತಿದ್ರ? ನನಗೇನು ಅರ್ಥ ಆಯ್ತಿಲ್ಲ, ತಲೆ ಕೆಡ್ತಿದೆ. ಅಪ್ಪ ನಾನು ಹೇಳ್ತೀನಿ ಪಾಂಡು, ನೀನ್ ತಿಳ್ಕೊಂಡಿರೋದೆಲ್ಲ ತಪ್ಪು ಗಜ. ನಾನು ಪ್ರೀತಿಸಿದ್ದು ಹೊರಗಡೆ ಹೋಗಿದ್ದಾಳೆ. ಕಾಫಿ ತರ್ತೀನಿ? ಬೇಡ ಬೇಡ, ಸ್ವಲ್ಪ ತರ್ತೀನಿ.
ಅವ್ರೆ ಬನ್ನಿ ಬನ್ನಿ. ವೈ ಜಯಂತಿ ಅವ್ರಿಲ್ವಾ? ಇಲ್ಲ, ಯಾಕೆ? ಸುಳ್ಳು ಹೇಳ್ಬೇಡಿ, ಸುಳ್ಳು ಹೇಳ್ಬೇಡಿ, ಒಳಗಿದ್ದಾರೆ, ಕರೀರಿ ಕರೀರಿ. ಅಯ್ಯೋ, ಒಳ್ಳೆ ತಮಾಷೆ ಆಯ್ತಲ್ಲ, ಅವ್ರೇನ್ ಸಾಲ ಕೊಡ್ಬೇಕಾ? ಇದ್ರೂ ಇಲ್ಲ ಅಂತ ಹೇಳೋಕೆ ಆಂಟಿ ಮುಂದಿರ್ಬೋದ? ಇದ್ರೂ ಇರ್ಬೋದು ನೋಡಿ. ಕಾಫಿ ತಗೊಳ್ಳಿ, ಕಾಫಿ. ಬೇಡ ಥ್ಯಾಂಕ್ಸ್, ಬರ್ತೀನಿ. ಅಕ್ಕ ಕಾಫಿ ಕೊಡು. ಜೋ ಕುಮಾರ, ಇಷ್ಟು ದಿನ ನನ್ನ ಜೊತೆಯಾಗಿದ್ದು ಇಷ್ಟೇ ಏನ್ ಜಾ ನೀನ ಅರ್ಥ ಮಾಡ್ಕೊಂಡಿದ್ದು? ಈ ವಿಷಯನ ಮುಂಚೆನೇ ನಂಗೆ ತಿಳಿಸಿದ್ರೆ. ಪಾಂಡು, ನನ್ನ ಕ್ಷಮಿಸ್ಬಿಡ್ಜ. ನಿನಗೆ ಆ ವಿಷಯ ಹೇಳಿದವರ ಹಾಗೆ ನಾನೇ ಅವನಿಗೆ ಬಿಟ್ಟಿಂಗ್ ಇಟ್ಟಿದ್ದೆ. ಪಾಂಡು, ನೀವೇ ನಮ್ಮ ಅಕ್ಕನಿಗೆ ಲೆಟರ್ ಬರೆದಿದ್ದು ಅಂತ ನಿಮ್ಮನ್ನ ತಪ್ಪು ತಿಳ್ಕೊಂಡು ನಿಮ್ ಕೆನ್ನೆಗೆ ಹೊಡೆದೆ. ಆಮೇಲೆ ಗೊತ್ತಾಯ್ತು ಕುಮಾರಿ ಆ ಲೆಟ್ರನ್ ಬರ್ದಿದ್ದು ಅಂತ. ನೀವು ಫೇರ್ವೆಲ್ ಡೇಗ್ ಬಂದಾಗ ಎಲ್ಲ ವಿಷಯನ ತಿಳಿಸಿ ನಾನ್ ನಿಮ್ಮನ್ನು ಪ್ರೀತಿಸ್ತಾ ಇರೋ ವಿಷಯನ ನಿಮ್ ಹತ್ರ ಹೇಳ್ಬೇಕು ಅಂತ ಕಾಯ್ತಾ ಇದ್ದೆ. ಆದ್ರೆ ನೀವು ಬರ್ಲಿಲ್ಲ, ಆದ್ರೆ ಎಲ್ಲರಿಗೂ ಟೆನ್ಷನ್ ಕೊಟ್ಬಿಟ್ರಿ. ನೀವ್ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಕೂಡ ನಂಗೆ ಗೊತ್ತು. ನೀವ್ ನನ್ ಪ್ರೀತಿಸ್ತಾ ಇರೋ ವಿಷಯ ನನ್ಗೆ ಹ್ಯಾಕ್ ಗೊತ್ತಾಯ್ತು ಅಂತನಾ? ನೀವು ನನ್ನ ಹತ್ರ ಹೇಳೋಕ್ ಧೈರ್ಯನೇ ಇಲ್ದೆ ನಿಮ್ ಡೈರಿನಲ್ಲಿ ನೀವು ಬರ್ತಿದ್ರಿ. ನನಗ್ ಬುಕ್ ಕಳ್ಸಿದ್ದು, ಎಕ್ಸಾಮ್ ಫೀಸ್ ಕಳ್ಸಿದ್ದು ಎಲ್ಲ ಬರ್ತಿದ್ರಿ. ಆ ಡೈರಿನ ನನಗ್ ತಂದ್ಕೊಟ್ಟು ನಮ್ಮಿಬ್ರು ಹೃದಯಕ್ಕೆ ಪ್ರೀತಿಗೆ ಸೇತುವೆ ಆದವರು ಅಂದ್ರೆ ಈ ಕುಮಾರ್. ಮತ್ತೆ ರಂಗ ಅವತ್ತು ಹೇಳಿದಾಗ ಕಿಸ್ ಕೊಡ್ತಾ ಇದ್ದಿದ್ದು ಅದು ಫೇರ್ವೆಲ್ ಡೇಗ್ ತೋರಿಸೋಣ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ. ವೈಜಯಂತಿ ಆ ದಿನ ಟೀ ಶರ್ಟ್ ಮೇಲೆ ಮುಟ್ಟಿದ್ದು ರೆಡ್ ಹಾರ್ಟ್ ಅಲ್ಲ, ಎಲ್ಲೋ ಹಾರ್ಟ್. ವೈಜಯಂತಿ ಪಾಂಡು ಒಂದಾದ್ರು ನೀವಿಬ್ರು ಒಂದಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಈಗಾಗಲೇ ಇವಳಿಗೆ ಮದುವೆ ಆಗಿದೆ. ಮದುವೆ ಆದ ಒಂದು ಗಂಟೆಯಲ್ಲೇ ಇವಳು ಗಂಡ ತೀರ್ಕೊಂಡ್ಬಿಟ್ಟ. ಇವಳಿಂದ ಈ ರೀತಿ ಆಯ್ತು ಅಂತ ಜನ ಮಾತಾಡೋಕೆ ಶುರು ಮಾಡಿದ್ರು. ಆದ್ರಿಂದ ಇವಳು ಮನೆ ಬಿಟ್ಟು ಆಚೆನೆ ಹೋಗ್ತಿರ್ಲಿಲ್ಲ. ಇವಳು ಮದುವೆಗೋಸ್ಕರ ಮಾಡಿ ಸಾಲನ ತೀರಿಸ್ಲೇಬೇಕಲ್ಲ, ಅದಕ್ಕೋಸ್ಕರ ವೈಜಯಂತಿಗೆ ಪುಸ್ತಕಕ್ಕೆ ಎಕ್ಸಾಮ್ಗೆ ನಾ ದುಡ್ಡು ಕೊಡಕ್ ಆಗ್ತಾನೆ ಇರ್ಲಿಲ್ಲ. ಸಾಲ ಕೊಟ್ಟವರು ಮನೆ ಮುಂದೆ ನಿಂತ್ಕೊಂಡು ಕೆಟ್ಟ ಕೆಟ್ಟದಾಗ ಮಾತಾಡ್ತಿದ್ರು. ನನಗೆ ಇಬ್ರು ಹೆಣ್ಮಕ್ಳು, ನಾನು ಹೇಗಿರ್ಬೇಕು ಹೇಳಿ? ಇವಳು ಕಾಲಿಟ್ಟ ಮನೆ ಹಾಳಾಗೋಗುತ್ತೆ ಅಂತ ಜನ ಮಾತಾಡ್ಕೊಳಕ್ ಶುರು ಮಾಡಿದ್ಮೇಲೆ ಇವಳು ಯಾರ ಮನೆಗೂ ಕಳಿಸೋದು ಬೇಡ, ಇವಳು ನನ್ನ ಮನೆಯಲ್ಲೇ ಸುಖವಾಗಿರ್ಲಿ. ಸರ್, ಆ ವಿಷಯ ಎಲ್ಲ ತಿಳಿದೆ ನಾನು ಪೂರ್ಣಿಮನ್ ಪ್ರೀತಿದ್ದು. ಹೌದಪ್ಪ, ನಾನೇ ಎಲ್ಲ ವಿಷಯನೂ ಅವ್ರಿಗೆ ಹೇಳಿದ್ದೆ. ನೋಡಿ ಯಜಮಾನ್ರೆ, ಮನುಷ್ಯರ ಹಣೆಬರ ಯಾರ ಕೈಯಲ್ಲಿಲ್ಲ. ಅದ್ ಯಾವ ಟೈಮಲ್ಲಿ ಏನೇನ್ ಆಗ್ಬೇಕು ಅದಾಗ್ಲೇಬೇಕು. ಜೋ ಮಗ, ಜೀವನದಲ್ಲಿ ಒಳ್ಳೆ ಕೆಲಸ ಮಾಡ್ದೆ ಕಣ್ಲ, ಇಂತ ಹೆಣ್ಣನ್ ಪಿರಿತೆ ಮಾಡ್ದೆ ನೋಡು. ಸರ್ ಸರ್ ಸರ್. ಏನಪ್ಪ? ನಮ್ ಪಾಂಡು ವಿಷ ತಗೊಂಡ್ಬಿಡಂತೆ. ತುಂಬಾ ಮೋಸ ಅಲ್ವಾ ಸರ್? ನಮ್ಗೂ ಸ್ವಲ್ಪ ಕೊಟ್ಟಿದ್ರೆ ನಾವು ಅಚ್ಚುಂಗ್ ಕುಡಿತಾ ಇದ್ವಿ. ತಮ್ಮ, ಇದನ್ನ ಸ್ವಲ್ಪ ಹಿಡ್ಕೊಳಪ್ಪ. ಕೊಡಿ ಸರ್. ಮರುಗುಳಿ ಪಡೆದ್ದೆ ನೀನು ಮಾತ್ರ ಈ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಕಣಲೇ. ಏನ್ ಚೆನ್ನಾಗಿ ಸಂತೋಷ ಪಡ್ತಾ ಇದಾರೆ ನೋಡು. ನನ್ನ ಹಳ್ಳಿ ಗೆಳೆಯರು ಏನ್ ಸಾಧನೆ ಮಾಡಿದ್ರು ಬಿಟ್ರೋ ಗೊತ್ತಿಲ್ಲ, ಆದ್ರೆ ಹಳ್ಳಿಯಿಂದ ಇಲ್ಲಿ ಬಂದು ಎಲ್ಲ ಫಸ್ಟ್ ಕ್ಲಾಸ್ ಒಂದು ಸೆಟಪ್ ಮಾಡ್ಕೊಂಡ್ಬಿಟ್ರು, ಜೊತೆಗೆ ಡಿಗ್ರಿ ಸರ್ಟಿಫಿಕೇಟ್ ಬೇರೆ ತಗೋತಾ ಇದಾರೆ. ಸದ್ಯ ನನ್ನ ಜಾಬ್ಗೆ ತೊಂದರೆ ಆಗದೆ ಹೋದ್ರೆ